ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವಾದರೆ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡಿನ ವಿಶೇಷವಾಗಿ ಆ ನಂಬರ್ಸ್ಗಳ ಬಗ್ಗೆ ಮಾತಾಡಿದೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಇವತ್ತು ಸ್ವಲ್ಪ ನೀವು ಹೇಳಿಕೊಡ್ತೇನೆ ನಿಮಗೆ ಪರವಾಗಿಲ್ಲ ಸೊ ವರಿ ಮಾಡಿಬಿಡಿ ಓಕೆ ತುಂಬ ಚೆನ್ನಾಗಿರುತ್ತೆ ಸೊ ಕೆಲವರೆಲ್ಲ ನಂಬರ್ಸನ್ನು ಬರೆಯುವುದೇಲಿ ಕೆಲವರೆಲ್ಲ ಕನ್ಫ್ಯೂಷನ್ ಸೊ ಅದರ ಬಗ್ಗೆ ಇವತ್ತು ಮತ್ತೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ತುಂಬ ಚೆನ್ನಾಗಿತ್ತು ಓಕೆ ಸೊ ಏನಾಗುತ್ತೆ ನಾನು ಗೋಚಾರ ಗ್ರಹಗಳ ಬಗ್ಗೆ ಮಾತಾಡಿದೆ ನಿಮಗೆ ವಿಶೇಷವಾಗಿ ಗುರುಗೋಚಾರ ರೈಟ್ ಗುರುಗೋಚಾರದ ಬಗ್ಗೆ ಸೊ ಹಲವಾರು ವಿಚಾರಗಳನ್ನು ಹೇಳಿಕೊಟ್ಟಿದ್ದೇನೆ ಯಾರಿಗೆ ಪ್ರಿಡಿಕ್ಷನ್ ಆಗುತ್ತೆ ಯಾರಿಗೆ ಏನಾಗ್ಬೋದು ಅದರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ರೀತಿಯಲ್ಲಿ ಏನು ಹೇಳಲಿಕ್ಕೆಂದು ಪ್ರಯತ್ನ ಅಂತೂ ಮಾಡಿದ್ದೇನೆ ಸೊ ಅದನ್ನು ಯಾರಿಗೆ ಅಲ್ಲಿ ನೆನ್ಪುಟ್ಟು ಅದು ಘಟನೆ ಘಟಿಸ್ತದ ಇಲ್ವಾ ಸೊ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಈಗ ಅಲ್ಲೇನಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಲಗ್ನ ಸರಿಯಿಲ್ಲ ಲಗ್ನ ಎಲ್ಲೊಂದು ಕಡೆ ಐದು ಇದೆ ಲಗ್ನ ಅಥವಾ ಎರಡು ಡಿಗ್ರಿಯಲ್ಲಿ ಒಂದು ಡಿಗ್ರಿಯಲ್ಲಿ ಲಗ್ನ ಹೋಗಿದೆ ಹಾಗೇನಾಗುತ್ತೆ ಅದು ಹಿಂದಿನ ಮನೆಯ ರಿಸಲ್ಟನ್ನು ಕೂಡ ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಗ ಲಗ್ನವನ್ನು ಚೇಂಜ್ ಮಾಡಿಕೊಂಡು ನೀವು ಆ ಪ್ರಿಡಿಕ್ಷನನ್ನು ಕನ್ವರ್ಟ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯ ರೀತಿ ಇರುತ್ತೆ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ಪ್ರಿಡಿಕ್ಷನ್ ಚೆನ್ನಾಗಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಸೊ ಅರ್ಥ ಉಂಟು ತುಂಬ ಚೆನ್ನಾಗಿದೆ ಓಕೆ ಸೊ ಅದರ ಜೊತೆಗೆ ವಿಶೇಷವಾಗಿ ಹೇಳಬೇಕಾದ್ರೆ ಇಲ್ಲಿ ಕಡೆ ಅಲ್ವಾ ಈ ಗೋಚಾರದ ಗ್ರಹಗಳು ಯಾವ ರೀತಿ ಎಲ್ಲ ಹೋಗ್ತಾ ಇರೋದು ಅದೇ ರೀತಿ ಒಳ್ಳೆಯದು ಕೆಟ್ಟದು ಏನು ಬೇಕಾದರೂ ಮಾಡಿ ಮಾಡ್ತಾ ಇದರಲ್ಲಿ ಏನಾಗುತ್ತೆ ಜ್ಯೋತಿಷಲ್ಲಿ ಏನು ಹೇಳಿದ್ದಾರೆ ನಮ್ಮ ಶನಿ ರಾಹು ಕೇತು ರವಿ ಮಂಗಳ ಓಕೆ ಅಂದರೆ ಕುಜ ಓಕೆ ಸೊ ಇವೆಲ್ಲ ಮೆಲಿಫಿಕ್ ಪ್ಲಾನೆಟ್ಸ್ ಅಂದರೆ ಮ್ಯಾಲಿಫಿಕ್ಸ್ ಅಂದರೆ ಅವರ ರಿಸಲ್ಟ್ ಏನಿರುತ್ತೆ ಬಹಳ ಹಾರ್ಮ್ ಆಗಿರ್ತದೆ ಬಹಳ ತೊ ಕೆಲವೊಮ್ಮೆ ತೊಂದರೆ ಕೊಡುವಂಥದ್ದು ಆ ರೀತಿಯಾದ ರಿಸಲ್ಟ್ ಕೆಲವೊಂದು ಬಾರಿ ಬರುವ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂತೇಳಿ ಅಂತ ಪರಿಚಯ ಓಕೆ ಈಗ ನಮಗೆ ಮಂಗಳ ಯಾಕೆ ಬೇಕು ಅಲ್ಲ ಮಂಗಳ ಮಂಗಳ ನಮಗೆ ಭೂಮಿ ಕಾರಕಾತ ಅಲ್ವಾ ಅಲ್ವಾ ಭೂಮಿ ಕಾರಕಾತ ಮನೆ ಮಾಡಬೇಕಾದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಬೇಕಾದರೆ ಅಲ್ವಾ ನಿಮ್ಮ ರಕ್ತ ಸಂಬಂಧ ಚೆನ್ನಾಗಿರಬೇಕು ರಕ್ತ ಚೆನ್ನಾಗಿರಬೇಕು ಬ್ಲಡ್ ರಿಲೇಟೆಡ್ ಆತ ಕೆಲಸ ಮಾಡಿದೆ ಅದಕ್ಕೋಸ್ಕರ ಮಂಗಳ ಬೇಕು ಮಂಗಳನಿಂದ ಯಾವತ್ತೂ ಕೂಡ ನೀವು ಹಣವನ್ನು ಇಚ್ಛೆ ಮಾಡುವಾಗಿಲ್ಲ ಹಣ ಕೊಡುವಂಥ ಕೆಪಬಿಲಿಟಿ ಮಂಗಳನಿಗಂತೂ ಇಲ್ಲ ಹಣ ಕೊಡುವಂಥ ಕೆಪಬಿಲಿಟಿ ಇರುವುದು ಅಥವಾ ಗುರುವಿಗೆ ಅಥವಾ ಶುಕ್ರನಿಗೆ ಅಥವಾ ಚಂದ್ರನಿಗೆ ಅದು ಬಿಟ್ಟರೆ ಬೇರೆ ಯಾರು ಹಣ ಕೊಡೋಲ್ಲ ನಿಮಗೆ ರೈಟ್ ತಾನೆ ಓಕೆ ಸೊ ಬುಧ ಕೊಡ್ತಾನೆ ಬುಡ ಬುಧ ಕಮ್ಯುನಿಕೇಟ್ ಮಾಡಿ ಮಾಡಿಸ್ತಾನೆ ವಿಶೇಷ ರೀತಿಯಲ್ಲಿ ಓಕೆ ಅದು ಮಂಗಳಂತೂ ಮಾಡಲ್ಲ ಮಂಗಳನ ಅಟ್ರಿಬ್ಯುಟ್ಸೆ ಏನಿರ್ತದೆ ಆತ ಮಂಗಳ ದಶೆ ಬಂತು ಮಂಗಳ ಭುಕ್ತಿ ಬಂತು ಅಂದಾಗ ಆ ಮೂಮೆಂಟಲ್ಲಿ ನೀವು ಯಾವುದಕ್ಕೆ ಪ್ರೊಸೀಡ್ ಆಗ್ತೀರಾ ಒಂದು ಮನೆ ಮನೆ ವಿಚಾರ ಜಾಗದ ವಿಚಾರ ಅಥವಾ ಏನಾದರೂ ವ್ಯಾಜ್ಯ ಇದೆ ಅದರ ವಿಚಾರ ಅಥವಾ ನಿಮ್ಗೆ ಏನಾದರೂ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅದರ ವಿಚಾರ ಅಥವಾ ನಿಮ್ಮ ಒಳ ಹುಟ್ಟಿದವರ ವಿಚಾರ ಸೌ ಸರೌಂಡಿಂಗ್ನ ವಿಚಾರ ಅಥವಾ ಯಾವುದಾದೊಡ್ಡ ದೊಡ್ಡ ಮಟ್ಟಿಗೆ ರೆಸ್ಪಾನ್ಸಿಬಿಲಿಟಿನೇ ನಿಮ್ಮ ಪಾಲಿಗೆ ಬರ್ಬೋದು ಒಂದು ದೊಡ್ಡ ಜವಾಬ್ದಾರಿನೇ ನಿಮ್ಮ ಪಾಲಿಗೆ ಬರ್ಬೋದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎರಡನೇ ಮನೆಯಲ್ಲಿ ಮಂಗಳ ಇದ್ದಾನೆ ಅಂತ ಇಟ್ಕೊಳ್ಳೋಣ ಮಂಗಳ ದಶೆ ಸ್ಟಾರ್ಟ್ ಆಯಿತು ಈಗ ಮಂಗಳ ದಶೆ ಅಥವಾ ಭುಕ್ತಿ ಸ್ಟಾರ್ಟ್ ಆಯಿತು ಮೇಜರ್ ಮಂಗಳದ ದಶೆ ಓಕೆ ನಿಮಗೆ ಇಡೀ ಕುಟುಂಬದ ಜವಾಬ್ದಾರಿ ನಿಮ್ಮ ಪಾಲಿಗೆ ಬರ್ಬೋದು ರೈಟ್ ತಾನೇ ಈಗ ಇಡೀ ಕುಟುಂಬ ಜವಾಬ್ದಾರಿ ನೀವು ತೊಗೊಳ್ಬೇಕಾದಿತ್ತು ಹಂಡ್ರೆಡ್ ಪರ್ಸೆಂಟ್ ಬಲ್ಲಿಗೆ ಸ್ಟಾರ್ಟ್ ಆಗಿದೆ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಪಾಲಿಗೆ ಬಲ್ಲಿಗೆ ಸ್ಟಾರ್ಟ್ ಆಯಿತು ನೀವು ನಿಭಾಯಿಸಬೇಕಾದಂಥ ಉಂಟು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆ ಕುಜನ್ ಜೊತೆಗೆ ಗುರು ಬಂದು ಸೇರ್ಕೊಂಡ್ಬಿಟ್ಟ ಎರಡನೇ ಮನೆಯಲ್ಲಿ ಅಂತ ಇಟ್ಕೊಳ್ಳೋಣ ಹಾಗಾದರೆ ಕುಟುಂಬದಲ್ಲಿ ದೈವ ದೇವರ ಬಗ್ಗೆ ಏನು ರೆಸ್ಪಾನ್ಸ್ ಬಿಡಬೇಕು ಅದೆಲ್ಲ ನಿಮ್ಮ ಪಲ್ಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಎಲ್ಲ ನೀವೇ ನಿಭಾಯಿಸಬೇಕಾಗುತ್ತೆ ಸೊ ಈ ರೀತಿಯಾಗಿ ಅಲ್ವಾ ಈ ರೀತಿಯಾಗಿ ಕೆಲಸ ಮಾಡಿ ಆನಂತರ ಮನೆ ಕಟ್ಟೋ ವಿಚಾರ ಜಾಗ ಖರೀದಿ ಮಾಡಬೇಕು ಅದಕ್ಕೆಲ್ಲ ಯಾವಾಗ ಮಂಗಳನಿಗೆ ಕನೆಕ್ಷನ್ ಬಂದಿಲ್ಲ ಆ ಮೂಮೆಂಟಲ್ಲಿ ಮನೆ ಕಟ್ಟೋ ವಿಚಾರ ಅಷ್ಟು ಸುಲಭದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಬಿಡುವುದಿಲ್ಲ ಯಾವುದೋ ಒಂದು ರೂಪದಲ್ಲಿ ಯಾತೋ ಮಂಗಳನಿಗೆ ಕನೆಕ್ಷನ್ ಬರಬೇಕು ಯಾತೋ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆ ಕೆಲಸ ಮಾಡಬೇಕು ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಆ ಆ ಒಂದು ಘಟನೆ ಘಟಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿ ರೈತ ಓಕೆನಾ ಇನ್ನೇನು ಇರ್ತದೆ ಹೇಳಿಕೊಡ್ತೀನಿ ಅಪ್ಪ ಜಸ್ಟ್ ಕರೆಯಲ್ಲಿದ್ದರೆ ಮಾತಾಡಬೇಡ ಹಲೋ

ಸೊ ಬಗ್ಗೆ ಆಯ್ತಮ್ಮ ನಿಮಗೆ ನಕ್ಷತ್ರ ಏನದು ಗೊತ್ತಮ್ಮ ಪೂರ್ವಭದ್ರ ನಕ್ಷತ್ರ ಪೂರ್ವಭದ್ರಮ್ಮ ಒಂದು ಮಾತು ಹೇಳ್ತೀನಿ ನಮ್ಗೆ ಗೊತ್ತಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಈ ಜಾತಕ ನೀವು ಪ್ರಯತ್ನ ಮಾಡಿದ್ರೆ ಪರವಾಗಿಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಈ ಮೊಬೈಲ್ ಈ ಸ್ನೇಹಿತರು ಅದು ಇದು ಅಂತ ಎಲ್ಲೊಂದ್ ಕಡೆ ಚಲ್ಲಂಪಿಲ್ಲಿ ಆಗಿ ಎಲ್ಲೊಂದ್ ಕಡೆ ಏನಾಗುತ್ತೆ ಗೊತ್ತಾ ಸೊ ಅಸ್ತವ್ಯಸ್ತವಾಗುತ್ತೆ ಅಂತ ಇಂಡಿಕೇಶನ್ ಇದೆಯಮ್ಮ ಸೊ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿದ್ರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಯ್ತಮ್ಮ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಯಾಕಂದ್ರೆ ನೀವು ಬೆನ್ನು ತಾಗದೆ ಇದು ವಿದ್ಯಾಭ್ಯಾಸ ಅಂತೂ ಕಂಪ್ಲೀಟ್ ಆಗ್ಲಿಕ್ಕೆ ಅಂತೂ ಬಿಡುದಿಲ್ಲ ಅಂತ ಉಂಟು ಈ ಜಾತಕ ರೈಟಾ ಅದೇ ಅಮ್ಮ ಅದೇ ಹೇಳುದು ನಾನು ಅದು ಎಲ್ಲಾ ರೀತಿಯಲ್ಲೂ ಕೂಡ ಆಗುತ್ತಮ್ಮ ಈಗ ಸನ್ನಿದೇಶ ನಡೆದು ಖಂಡಿತ ಮೆಮರಿ ಪವರ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಸೊ ಬಟ್ ನಾನು ಒಂದು ಮಾತು ಹೇಳ್ತೀನಿ ಇದಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಏನಾಗುತ್ತೆ ಇಲ್ಲಿ ವಿಶೇಷದಲ್ಲಿ ನಾನು ಹೇಳ್ಬೇಕಾದ್ರೆ ಏನಾಗುತ್ತೆ ಪಂಚಮಾಧಿಪತಿ ಪಂಚಮಾಧಿಪತಿ ವ್ಯವಸ್ಥಾನದಲ್ಲಿ ಇದ್ದಾನೆ ಓಕೆ ಆನಂದ್ರೆ ಇರುವುದು ಗುರುವಿನ ನಕ್ಷತ್ರ ನಕ್ಷತ್ರಾಧಿಪತಿ ಈ ಜಾತಕದಲ್ಲಿ ಉಚ್ಚ ಫಲ ಕೊಡ್ತಾ ಇದ್ದಾನೆ ನಾಲ್ಕನೇ ಮನೆ ಓಕೆ ಪರವಾಗಿಲ್ಲ ಹಾಗಾದ್ರೆ ಗುರುವನ್ನ ಫಾಲೋ ಮಾಡ್ಬೇಕು ಗುರುವನ್ನ ಫಾಲೋ ಮಾಡಿದ್ರೆ ಅನ್ನ ಫಾಲೋ ಮಾಡಿ ಯಾರು ಯಾರು ಗುರುಗಳಿರ್ತಾರೆ ಅವರನ್ನ ಫಾಲೋ ಮಾಡಿ ಅವ್ರ ಹತ್ರ ಕೇಳಿಸ್ಕೊಳ್ಳಿ ಅವ್ರ ಹತ್ರ ಟ್ಯೂಷನ್ ಹೇಳಿಕೊಳ್ಳಿ ಮತ್ತೆ ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾನೆ ನಾಲ್ಕನೇ ಮನೆ ತಾಯಿ ತಾಯಿ ಇರಲಿಲ್ಲ ಹಾಗಾದ್ರೆ ತಾಯಿ ಅವರ ಬೆನ್ನ ಹಿಂದೆ ಇರಬೇಕು ತಾಯಿ ಅವರಿಗೆ ಚೆನ್ನಾಗಿ ಕಲಸಕ್ಕೆ ಪ್ರಯತ್ನ ಮಾಡಬೇಕು ಮತ್ತೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಆಗೋದಿಲ್ಲಲ್ವ ಮತ್ತೆ ಅವರಿಗೆ ಹೇಳಬೇಕು ರಾಹು ಇದ್ದಾನೆ ಹತ್ತಿರದಲ್ಲಿ ರಾಹು ಇರುವಾಗ ಏನಾಗುತ್ತೆ ಒಂದು ಕಡೆ ಈ ಸ್ನೇಹಿತರು ಬಂದ್ಬಿಡ್ತಾರೆ ಮೊಬೈಲ್ ಬಂದ್ಬಿಡ್ತದೆ ಅಥವಾ ಅಂತ ಒಂದು ಚಟ ಬಂದ್ಬಿಡ್ತದೆ ಏನಾದರೂ ಕೂಡ ಆಗ ಕೂಡ ಡಿಸ್ಟರ್ಬ್ ಈಗ ಮೊಬೈಲ್ ಎಲ್ಲರ ಕೈಯಲ್ಲಿ ಕೂಡ ಉಂಟು ಓಕೆನಾ ಎಲ್ಲರ ಕೈಯಲ್ಲಿ ಮೊಬೈಲ್ ನೋಡಿ ಎಲ್ಲರೂ ಯೂಸ್ ಮಾಡ್ತಾರೆ ಯಾರು ಯೂಸ್ ಮಾಡಿದವರು ನನಗೆ ಕೂಡ ಒಂಬತ್ತು ವರ್ಷದ ಮಗಳಿದ್ದಾಳೆ ಅವಳು ಮೊಬೈಲ್ ಯೂಸ್ ಮಾಡ್ತಾರೆ ವಿಷಯ ಬೇರೆ ಬಟ್ ಏನಾಗುತ್ತೆ ಅದು ಎಲ್ಲರಿಗೂ ಪ್ರಾಬ್ಲಮ್ ಕೊಡುತ್ತೆ ಅಂತ ನಾನಂತೂ ಹೇಳುವುದಿಲ್ಲ ಬಟ್ ಈ ಜಾತಕದಲ್ಲಿ ಪ್ರಾಬ್ಲಮ್ ಕೊಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಅಂಥದ್ರಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಾಕಿ ಯಾವುದೇ ರೀತಿಯಲ್ಲಿ ಕೂಡ ಸಮಸ್ಯೆ ಆಗಲ್ಲಮ್ಮ ಅವ್ರು ಚೆನ್ನಾಗಿರ್ತಾರೆ ಅಂತ ಇಂಡಿಕೇಷನ್ ಇದೆ ವರಿ ಮಾಡುವಂತ ಆಗುತ್ತೆ ಲೆಕ್ಕದಲ್ಲಿ ಖಂಡಿತ ಇಲ್ಲಮ್ಮ ತುಂಬ ಚೆನ್ನಾಗಿರ್ತಾರೆ ರೈಟಮ್ಮ ರೈಟ್ ಅಮ್ಮ ಓಕೆ ನೀವು 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 ಪ್ರಯತ್ನ ಮಾಡಿಮ್ಮ ಅವರ ಬೆನ್ನ ಹಿಂದೇರಿ ಆದಷ್ಟು ಅವರಿಗೆ ನಿಮ್ಮ ಸಮಯವನ್ನು ಅವರಿಗೋಸ್ಕರ ಮೀಸಲಾಗಿಡಿಮ್ಮ ಎಜುಕೇಶನ್ ಮುಗಿಯುವ ಏನ್ ಗೊತ್ತಾ ನಾನು ಹೇಳ್ದೆ ನಾನು ಹೇಳ್ತೇನೆ ಗೊತ್ತಮ್ಮ ಈಗ ರಾಹು ಕೆಲಸ ಮಾಡ್ತಾನೆ ಅಂದ್ರೆ ಅದು ಫ್ರೆಂಡ್ಸೇ ಬರ್ಬೇಕಂತ ಯಾಕಂದ್ರೆ ರಾಹುವಿನಲ್ಲಿ ಹಲವಾರು ವಿಚಾರಗಳಿವೆ ಓಕೆನಾ ಒಂದೇ ವಿಚಾರ ಅಲ್ಲ ಅದರಲ್ಲಿ ಮೊಬೈಲ್ ಬಂತು ಅದರಲ್ಲಿ ಫ್ರೆಂಡ್ಸ್ ಬಂತು ಅದರಲ್ಲಿ ಅಜಿನಬಿ ವ್ಯಕ್ತಿಗಳು ಬಂದ್ರು ಅದರಲ್ಲಿ ನಿಮ್ಮ ಪಿಜ್ಜಾ ಬಂತು ಬರ್ಗರ್ ಬಂತು ಹೊರಗಿನ ಎಲ್ಲಾ ವಸ್ತುಗಳು ಬಂತು ಹೊರಗಿನ ಎಲ್ಲಾ ವಸ್ತುಗಳಿಂದ ಹೊರಗಡೆ ಹೋಗಿ ಅದರಿಂದ ಯಾವುದರಿಂದ ಕೂಡ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅರ್ಥ ಆಯ್ತಮ್ಮ ಅದನ್ನ ಕಂಟ್ರೋಲ್ ಮಾಡಿ ನೀವು ಮುಗಿತಲ್ಲಿಗೆ ಮತ್ತೆ ನೀವು ಅವ್ರಿಗೆ ಕಲೀಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಅವ್ರು ಚೆನ್ನಾಗಿರ್ತಾರೆ ಏನೂ ಸಮಸ್ಯೆ ಇಲ್ಲ ಓಕೆ ಆದಷ್ಟು ಬೆಡ್ರೂಮ್ ಅಲ್ಲಿ ಕಲಿಸಲಿಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಬೆಡ್ರೂಮ್ ಅಂದ್ರೆ ತುಂಬಾ ಇಷ್ಟ ಆಗ್ಬೋದು ಅಲ್ಲಿ ಎಲ್ಲ ಉಂಟಮ್ಮ ಓಕೆನಾ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದ ನಾನು ಹೇಳಿದನ್ನ ಫಾಲೋ ಮಾಡಿ ಮತ್ತೆ ವಿಚಾರ ಮತ್ತೆ ಓಕೆನಾ ಅಲ್ಲಿ ಏನಾಗುತ್ತೆ ನಾನೀಗ ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ ಹೇಳಿದಾಗ ನೀವೇನಿಸ್ತೀರ ಅಲ್ಲೋ ಅವರಿಗೆ ಫ್ರೆಂಡ್ಸ್ ಇಲ್ಲ ಇದಿಲ್ಲ ಅದಿಲ್ಲ ಓಕೆ ಓಕೆ ಸೊ ರಾಹು ನಾಟ್ರಿಬಿಟ್ಸ್ ಬರೀ ಫ್ರೆಂಡ್ಸ್ ಅಂತ ಖಂಡಿತ ಅಲ್ಲ ಅದರಲ್ಲಿ ಬಹಳಷ್ಟು ವೇರಿಯೇಷನ್ ಇದೆ ರೈಟ್ ತಾನೇ ಬೇರೆ ಬೇರೆ ರೀತಿಯ ವಿವಿಧ ರೀತಿಯಾದಂತಹ ಒಂದು ಕೆಲವು ಪ್ರೆಡಿಕ್ಷನ್ ಬರುತ್ತೆ ಸೊ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಅಲ್ಲಿ ಮೊಬೈಲ್ ಬಂದ್ಬಿಡ್ತು ಹೊರಗಿಂದ ತಂದಂಥ ಎಲ್ಲ ವಸ್ತುಗಳು ರಾಹುಗೆ ಸಂಬಂಧಪಟ್ಟಂತೆ ಅದೆಲ್ಲ ಬಿಡಿ ಮನೆಯಲ್ಲಿ ನೀವೇನಾದರೂ ಟಾಯ್ಲೆಟ್ ತೊಳಿಲಿಕ್ಕೆ ಆಸಿಡ್ ತಂದಿದ್ರೆ ಅದು ಕೂಡ ರಾಹುನೇ ಅಥವಾ ಮನೆಯಲ್ಲಿರುವಂಥ ಟಾಯ್ಲೆಟ್ ರಾಹುನೇ ಮನೆಯಲ್ಲಿ ಇಂಥ ವಾಷಿಂಗ್ ಮೆಷಿನ್ ರಾಹುನೇ ಸಾರಿ ವಾಷಿಂಗ್ ಮೆಷಿನ್ ಕೂಡ ರಾಹುನೇ ಸೊ ಅದರಲ್ಲಿ ಕೂಡ ತೊಂದರೆ ಬರ್ತಾ ಇರಬಹುದು ಅಷ್ಟ ನಿಮಗೆ ಸೊಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಎಜುಕೇಷನ್ ಅದು ಇದು ಅಂದಾಗ ಇಂಥ ಒಂದು ಸಮಸ್ಯೆಗಳು ಇದ್ದಾಗ ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನನ್ನ ಪಾಲಿಗೆ ಒಂದು ಖಂಡಿತ ಅದು ನಿಮ್ಮ ಉಂಟು ಅದನ್ನು ನೋಡ್ಕೊಳ್ಳಿ ತಾಯಿ ಹಿಂದ್ಗಡೆ ಇದ್ದರೆ ಡೆಫಿನೆಟ್ ಆಗಿ ಎಲ್ಲ ಕಡೆ ಎಜುಕೇಷನ್ಗೆ ಸಂಬಂಧ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಅಂತ ಇಂಡಿಕೇಶನ್ ಓಕೆ ರೈಟ್ ಗೊತ್ತಾಯ್ತು ಈಗೇನು ಮಾಡೋಣ ಸೊ ನಾನು ಹೇಳಿದೆ ನಿಮಗೆ ಅಲ್ವಾ ಹಾಗಾದರೆ ಯಾವಾಗ ಭೂಮಿ ವಿಚಾರದಲ್ಲಿ ಹೋಗಬೇಕು ಯಾತೋ ನಿಮ್ಮ ಜಾತದಲ್ಲಿ ನಾಲ್ಕನೇ ಮನೆಗೆ ಕನೆಕ್ಷನ್ ಬರಬೇಕು ಯಾತೋ ನಿಮ್ಮ ಜಾತಕದಲ್ಲಿ ಕುಜನಿಗೆ ಕನೆಕ್ಷನ್ ಬರಬೇಕು ಆ ಮೂಮೆಂಟಲ್ಲಿ ಮನೆ ವಿಚಾರ ಭೂಮಿ ವಿಚಾರ ಜಾಗದ ವಿಚಾರ ರೆಸ್ಪಾನ್ಸಿಬಿಲಿಟಿ ವಿಚಾರ ಎಲ್ಲವೂ ಕೂಡ ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಕೂಡ ಬಲ್ಲಿಗೆ ಸ್ಟಾರ್ಟ್ ಆಯಿತು ಐಟಾ ಓಕೆ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಓಕೆ ತುಂಬ ಫೇವರಬಲ್ ಆಗುವಂಥದ್ದು ಅದೇ ಮೂಮೆಂಟಲ್ಲ ಒಂದು ವೇಳೆ ಆ ದಶಾಭುಕ್ತಿಯಲ್ಲಿ ಅದಕ್ಕೆ ಕನೆಕ್ಷನ್ ಬಂದಿಲ್ಲ ಅಂದರೆ ಪ್ರಯತ್ನ ವ್ಯರ್ಥ ಇನ್ನೊಂದು ಮಾತು ಏನಂದರೆ ಯಾವಾಗ ನಿಮಗೆ ದಶಾಭುಕ್ತಿ ಸ್ಟಾರ್ಟ್ ಆಗುತ್ತೆ ದಶಾಭುಕ್ತಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಶನಿದಶೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಶನಿ ದಶೆ ಇನ್ನೊಂದು ಎರಡು ವರ್ಷ ಉಂಟು ಅಂತ ಇಟ್ಕೊಳ್ಳೋಣ ಶನಿಯ ನಂತರ ಯಾರು ಬರ್ತಾರೆ ಬುಧ ಬಂದು ಅಲ್ಲೋ ಅಲ್ಲೂ ಆಟೋಮೆಟಿಕ್ಲಿ ಬುಧ ದಶೆ ಸ್ಟಾರ್ಟ್ ಆಗುತ್ತೆ ವಿಂಶೋತ್ತರಿ ದಶ ಸೂ ಸೂತ್ರದ ಪ್ರಕಾರ ಬುಧ ದಶೆ ಬರುತ್ತೆ ಈಗ ಶನಿ ದಶೆ ಎಂಡಾದಾಗ ಆದಾಗ ಒಂದು ಎರಡು ವರ್ಷ ಇರುವಾಗಲೇ ನಿಮ್ಮ ಥಾಟ್ ಪ್ಯಾಟರ್ನ್ ಚೇಂಜ್ ಆಗಲಿ ಸ್ಟಾರ್ಟ್ ಆಗಿದೆ ನೀವೇನು ಮಾಡ್ತೀರಾ ಏನೋ ಬಿಸ್ನೆಸ್ ಮಾಡೋಣ ಕೆಲಸ ಬೇಡ ಚೇಂಜಸ್ ಮಾಡೋಣ ಈ ರೀತಿ ಥಾಟ್ ಪ್ಯಾಟರ್ನ್ ಬರಲಿಕ್ಕೆ ಸ್ಟಾರ್ಟ್ ಯಾಕೆ ಯಾಕಂದ್ರೆ ಮುಂದೆ ಬರುವಂಥ ದಶೆ ಯಾವುದು ನಿಮಗೆ ಬುಧನ ದಶೆ ಬರ್ತಾ ಉಂಟು ಅದಕ್ಕೋಸ್ಕರ ಥಾಟ್ ಪ್ಯಾಟರ್ನ್ ಈಗಾಗಲೇ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರ ನೀವು ರೈಟ್ ಸೊ ಹೌದಾ ಅಲ್ವ ಅಂತ ನೋಡಿ ನಿಮ್ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದೇ ರೀತಿ ಮತ್ತೆ ಹೇಳ್ಬೇಕಾದ್ರೆ ಎಲ್ಲೊಂದು ಕಡೆ ಗುರು ದಶೆ ನಡೀತಾ ಉಂಟು ಓಕೆ ಈಗ ರಾಹು ದಶೆ ಮುಗಿದು ಗುರು ಬರ್ತಾನೆ ಗುರುನ ಹತ್ರ ಶಿ ಬರ್ತಾನೆ ಗುರುದಶೆ ನಡೀತಾನೆ ಗುರು ದಶೆ ಎಂಡ್ ಆಗಬೇಕಾದ್ರೆ ಈಗ ಗುರುದಶೆ ನಿಮಗೆ ಎಂಡ್ ಆಯಿತು ಅಂತ ಇಟ್ಕೊಳ್ಳೋಣ ಗುರುದೇಶ ಎಂಡ್ ಆಗಬೇಕಾದ್ರೆ ಒಂದು ಎರಡು ವರ್ಷ ಉಂಟು ಅಂತ ಇಟ್ಕೊಳ್ಳೋಣ ಆ ಮೂಮೆಂಟಲ್ಲೇ ನಿಮಗೆ ಏನಾಗುತ್ತೆ ಥಾಟ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಆನಂತರ ಕೆಲಸ ಆ ಸ್ಟಾರ್ಟ್ ಮಾಡಿಬಿಡ್ತೀರಾ ಮಾಡ್ಕೊಳ್ಕೋ ಕಷ್ಟ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಶನಿ ಬರ್ತಾ ಕಷ್ಟದ ವಾತಾವರಣ ಬಲಿಗೆ ಸ್ಟಾರ್ಟ್ ಆಗುತ್ತೆ ಈಗ ಶನಿಯ ಶನಿ ಅಟ್ರಿಬಿಡ್ಸ್ ಏನಿರ್ತದೆ ಕಷ್ಟಪಡ್ಬೇಕಂತ ಇರ್ತದೆ ನೀವು ಕಷ್ಟ ಪಡಲೇಬೇಕಾಗುತ್ತೆ ಶನಿಗೆ ಕಷ್ಟಪಡೋದಂದರೆ ಬಹಳ ಇಷ್ಟ ಯಾಕಂದ್ರೆ ಶನಿ ಆವತ್ತಿದ್ರು ಕೂಡ ನಿಮ್ಮನ್ನು ಮಾಡ್ತಾನೆ ಶನಿಯ ದಶೆಯಲ್ಲಿ ಶನಿ ಅಂದರೆ ಕಬ್ಬಿಣ ಅವನು ನಿಮ್ಮನ್ನು ಕಬ್ಬಿಣ ಥರ ಮಾಡಬೇಕಂತ ಇಚ್ಛೆಯನ್ನು ಹೊಂದತಕ್ಕಂಥವನಾಗಿರ್ತಾನೆ ನಿಮ್ಮನ್ನು ಕಬ್ಬಿಣ ಥರ ಮಾಡಬೇಕು ಕಬ್ಬಿಣ ಆಡ್ತಾರೆ ನೀವಾಗ ಅಂದ್ರೆ ಸ್ಟ್ರಾಂಗ್ ಆಗಿರಬೇಕು ನೀವಂತ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಯಾವುದಕ್ಕೂ ಕೂಡ ಜಗ್ಗದೆ ಬಗ್ಗದೆ ಮುಂದೆ ಹೋಗಬೇಕು ಅಂತ ಶನಿ ಇಷ್ಟಪಡ್ತಾನೆ ಅದಕ್ಕೋಸ್ಕರ ಶನಿ ತನ್ನ ಕಾಲಾವಧಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದು ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ಒಡ ಹುಟ್ಟಿದವರು ಇರ್ಬೋದು ತಂದೆ ತಾಯಿ ಇರ್ಬೋದು ಸಮಾಜ ಎಲ್ಲಿಂದ ಬೇಕಾದರೂ ಕೂಡ ಆನಂತರ ಕೆಲಸ ಕಾರ್ಯಕ್ಷೇತ್ರ ಇರ್ಬೋದು ಫೈನಾನ್ಷಿಯಲ್ ಇರ್ಬೋದು ಅದರಲ್ಲಿ ಎಲ್ಲದರಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿದಾಗ ಆ ಸಮಸ್ಯೆಯನ್ನು ನೀವು ಅನುಭವಿಸಿ 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 ನೀವೇನು ಮಾಡ್ತೀರಾ ಐರನ್ ಪರ್ಸನ್ ಆಗಿಬಿಡ್ತಾರೆ ಓಕೆ ಐರನ್ ಅಂದರೆ ಕಬ್ಬಿಣ ಅದಕ್ಕೇನು ಹೇಳೋದು ಶನಿ ಅಂದರೆ ಕಬ್ಬಿಣ ಶನಿ ಅಂದರೆ ಗಟ್ಟಿಯಾದ ವಸ್ತುಗಳು ಶನಿ ನಿಮ್ಮನ್ನು ಅಷ್ಟು ಗಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಒಂದು ವೇಳೆ ಅದರಲ್ಲಿ ನೀವು ಪಾಸಾದರೆ ಮತ್ತೆ ಲೈಫ್ ಲಾಂಗ್ ಪಾಸೇ ನೀವು ಏನೂ ಸಮಸ್ಯೆ ಇಲ್ಲ ಅದಕ್ಕೋಸ್ಕರ ಎಲ್ಲೊಂದು ಕಡೆ ಸ್ವಲ್ಪ ಸಮಸ್ಯೆನೇ ಬಂದಾಗ ನೀವು ಪಲಾಯನವಾದಿ ಆದರೆ ಸೊ ಶನಿ ಮತ್ತೆ ನಿಮ್ಮನ್ನು ಬಿಡುವುದಿಲ್ಲ ಮತ್ತೆ ವಿಪರೀತ ರೀತಿಯಲ್ಲಿ ಸಮಸ್ಯೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ಎಲ್ಲಿವರೆಗೆ ನೀವು ಆ ಒಂದು ಸ್ಟೇಬಲ್ ಅದ ಮನಸ್ಥಿತಿಯಿಂದ ಇದ್ದುಕೊಂಡು ಒಂದು ಸಮಸ್ಯೆಯನ್ನು ಎದುರಿಸುವುದಿಲ್ವೋ ನಂತರ ನಿಮಗೆ ಪ್ರಾಬ್ಲಮ್ ಕೊಡ್ತಾನೆ ಅದೇ ಒಂದು ವೇಳೆ ಎದುರಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮುಂದೆ ಬರುವ ಜೀವನ ಏನು ಮುಂದೆ ಯಾವುದು ಬರ್ತದೆ ನಿಮಗೆ ದಶೆ ಮುಂದೆ ಬರುವಂಥದ್ದು ಬುದ್ಧ ದಶೆ ಆಗೇನಾಗುತ್ತೆ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಆತ ಒಳ್ಳೆಯ ಒಂದು ರಿಸಲ್ಟನ್ನು ಕೊಟ್ಟಿರ್ತಾನೆ ಅಥವಾ ನಿಮ್ಮನ್ನು ತಯಾರು ಮಾಡಿರ್ತಾನೆ ಏನು ಮಾಡ್ತೀರಾ ಬಿಸ್ನೆಸ್ ಅದರಲ್ಲಿ ಏನಾದರೂ ಕೂಡ ನೀವಂತೂ ಹೆದರುವುದಿಲ್ಲ ಮತ್ತೆ ಯಾಕಂದ್ರೆ ಶನಿ ನಿಮ್ಮನ್ನು ಗಟ್ಟಿ ಮಾಡಿ ಆಗಿದೆ ಅದಕ್ಕೋಸ್ಕರ ಯಾವಾಗ ಶನಿ ದಶೆ ಬರುತ್ತೆ ಇದು ಮೋಸ್ಟ್ ಫೇವರೇಬಲ್ ದೇಶ ದಶೆ ಯಾವತ್ತಿದ್ರು ಯಾಕಂದರೆ ನೀವು ಬುದ್ಧಿ ಕಲಿಯುವುದೇ ಅಲ್ಲಿನೇ ಶನಿ ದಶೆಯಲ್ಲಿನೇ ನೀವು ಬುದ್ಧಿ ಕಲಿತೀರ ಬೇರೆ ಯಾವ ದೇಶದಲ್ಲಿ ಕೂಡ ಬುದ್ಧಿ ಕಲಿಸಲಿಕ್ಕೆ ನಿಮಗೆಂತೂ ಆಗುವುದಿಲ್ಲ ದಶೆ ಅಥವಾ ಶನಿ ಭಕ್ತಿ ಬಂದಾಗ ಭಾಳಷ್ಟು ನಿಮ್ಮನ್ನು ಸಾಧಾರಣ ಬಟ್ಟೆ ಒಗೆದಾಗೆ ಒಡೆದು ಒಗೆದು ಬಿಡ್ತಾನತ ಭಲೇ ಆದ ಹುಚ್ಚನಾಗಿರಲಿ ಜಾತಕದಲ್ಲಿ ಮೂಲ ತ್ರಿಕೋನ ರಾಶಿಯಲ್ಲಿ ಇರಲಿ ಎಲ್ಲಿ ಬೇಕಾದರೂ ಇರಲಿ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋದು ಅದಕ್ಕೆ ಸಂಬಂಧಪಟ್ಟಂತೆ ಹಂಡ್ರೆಡ್ ಪರ್ಸೆಂಟ್ ಅದು ಯಾವುದೋ ಒಂದು ರೂಪದಲ್ಲಿ ಸಮಸ್ಯೆಯನ್ನು ತಂದುಡ್ತಾನೆ ಏನಿಲ್ಲ ಸಮಸ್ಯೆ ಅಂದರೆ ಯಾತೋ ದೈಹಿಕ ರೀತಿಯಲ್ಲಿ ಯಾವುದೋ ಮಾನಸಿಕ ರೀತಿಯಲ್ಲಿ ಸೊ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಹಾಗೇನಾಗುತ್ತೆ ನೀವು ಅದನ್ನು ಅನುಭವಿಸಿ 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 ಐರನ್ ಪರ್ಸನ್ ಆಗಿಬಿಡ್ತೀರಾ ನೀವು ಸ್ಟ್ರಾಂಗ್ ಆಗಿಬಿಡ್ತೀರಾ ಮೆಂಟಲಿ ಸ್ಟ್ರಾಂಗ್ ಆಗಿಬಿಡ್ತೀರಾ ನಿಮಗೆ ಮತ್ತೆ ಸಮಸ್ಯೆ ಬಂತು ಅಂತ ಹೇಳಿದಾಗ ನಿಮಗೆ ಹೆದರದೇ ಇಲ್ಲ ಐ ಡೋಂಟ್ ಕ್ಯಾರಿ ಏನು ಬಂದರೂ ಬಂದು ನಾನು ಎದುರಿಸ್ತೇನೆ ರೈಟ್ ತಾನೆ ಸೊ ಹಾಗೆ ಥರ ನೀವು ತುಂಬ ಚೆನ್ನಾಗಿ ಮುಂದುವರ್ಲಿಕ್ಕೆ ಸ್ಟಾರ್ಟ್ ಮಾಡಿ ಲೈಫು ಲೈಫ್ ಲೈಫಲ್ಲಿ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಿ ರೈಟ್ ತಾನೆ ಓಕೆನಾ ನಿಮಗೆ ಒಂದು ಪ್ರೆಡಿಕ್ಟ್ ಮಾಡಿದೆ ಏನಂತ ಓಮ್ರ ಒಮಿ ಒಮಿಕ್ರಾನ್ ಒಮಿಕ್ರಾನ್ ಅಂತ ಏನೊಂದು ಬರ್ತೊಂಡು ವೈರಾಣು ಅದರ ಬಗ್ಗೆ ಪ್ರೆಡಿಕ್ಟ್ ಮಾಡಿದೆ ಫಸ್ಟ್ ಟೈಮಲ್ಲಿ ಪ್ರೆಡಿಕ್ಟ್ ಮಾಡಿದೆ ಏನಂತ ಅದೇನು ಅಷ್ಟು ದೊಡ್ಡ ಸಮಸ್ಯೆ ಅಂತೂ ಅಲ್ಲ ಮತ್ತು ಆ ವೈರಾಣು ತುಂಬ ಹಾರ್ಮ್ ಅಂತೂ ಉಂಟು ಮಾಡಲ್ಲ ಆನಂತರ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಅದೊಂಥರ ಜ್ವರ ಬಂದ ಹಾಗೆ ಸ್ವಲ್ಪ ಮೈ ಕೈ ನೋವು ಜ್ವರ ಅಷ್ಟೇ ಅದರಲ್ಲಿ ಅದು ಟ್ಯಾಬ್ಲೆಟ್ ತಗೊಂಡು ಗುಣ ಆಗುತ್ತೆ ಇಷ್ಟಂತೂ ಹೇಳಿದ್ದೇನೆ ತಾನೇ ಈಗ ತಜ್ಞರೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ತಾನೆ ಓಮಿಕ್ರಾನ್ನ ಬಗ್ಗೆ ಏನು ಕೂಡ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅದು ಮತ್ತೆ ಓಮಿಕಾನ್ ಯಾರಿಗೆ ಆಗಿದೆ ಅವನ ಬಾಯಿಂದಲೇ ಬಂದಿದೆ ತಾನೇ ನೀವೆಲ್ಲ ನೋಡಿರ್ತೀರಿ ರೈಟ್ ತಾನೆ ಸೊ ಅದು ಹೇಗೆ ಕೆಲಸ ಮಾಡಿದೆ ರೈಟ್ ತಾನೆ ಸೊ ಅದು ಪ್ರಿಡಿಕ್ಷನ್ ನಿಜ ಆಯಿತು ತಾನೆ ರೈತಾನೆ ಇನ್ನೂ ಬಂದಾಗ ನೋಡ್ಕೊಳ್ಬೇಕು ಏನು ಅಂತ ಈಗ ಒಂದು ಹನ್ನೆರಡು ಕೇಸ್ ಇದೆಯಂತೆ ಅಷ್ಟು ಸುಲಭ ಅಲ್ಲ ಅದು ಅಷ್ಟು ಇದನ್ನು ಆಗೋದಿಲ್ಲ ಅದು ನನ್ನ ಲೆಕ್ಕದಲ್ಲಿ ಯಾವುದು ಕೂಡ ಆಗೋದು ಓಕೆನಾ ಸೊ ಈ ಪ್ರಿಡಿಕ್ಷನ್ ಎಲ್ಲಿಂದ ಬರುತ್ತೆ ಇದಕ್ಕಿಂತ ಮುಂಚೆ ಮೂರನೇ ಅಲೆ ಬರುವುದಿಲ್ಲ ಅಂತ ಪ್ರಿಡಿಕ್ಟ್ ಮಾಡಿದೆ ಅದು ಕೂಡ ಆಯಿತು ರೈಟ್ ತಾನೇ ಸೊ ಇದೆಲ್ಲ ಪ್ರಿಡಿಕ್ಷನ್ ಎಲ್ಲಿಂದ ಬರದೆ ಅದು ಪ್ರಕೃತಿಯಿಂದ ಬರ್ದೆ ವಿಶೇಷ ಅಲ್ವಾ ಪ್ರಕೃತಿ ಪ್ರಕೃತಿಗೆ ಸಂಬಂಧಪಟ್ಟಂತೆ ಆ ಪ್ರಿಡಿಕ್ಷನ್ ಬರ್ತದೆ ನಾನೇನಾದ್ರೂ ಪ್ರಿಡಿಕ್ಷನ್ ನನಗೆ ಇಂಥದ್ರಲ್ಲಿ ಆನ್ಸರ್ ಬೇಕು ಅಂದಾಗ ಪ್ರಕೃತಿಯಿಂದ ಅದಕ್ಕೆ ಆನ್ಸರ್ ಬಂದಿರ್ತದೆ ಪ್ರಕೃತಿ ಏನಾದರೂ ತೋರಿಸಿಕೊಡುತ್ತೆ ನನಗೆ ಅದು ಈ ರೀತಿಯಾಗಿ ಆಗುತ್ತೆ ಅಂತ ಓಮಿಕ್ರಾನ್ ಬಗ್ಗೆ ಕೂಡ ನಾವು ನಾವು ಪ್ರಶ್ನೆ ಹಾಕಿದಾಗ ಅದೇ ರೀತಿ ಆನ್ಸರ್ ಬಂದಿರುವಂಥದ್ದು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಆಚೆ ಕೂಡ ಆಗಲ್ಲ ಈಚೆ ಕೂಡ ಆಗಲ್ಲ ಇದೊಂದು ವಿಷಯ ಆಯಿತು ಓಕೆನಾ ಆನಂತರ ಏನಾಯಿತು ಈಗ ಒಂದೆರಡು ದಿನ ಆಯಿತು ನಾನೇನು ಮಾಡಿದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಓಕೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಪ್ರಶ್ನೆ ಹಾಕಿದೆ ಓಕೆ ಪ್ರಶ್ನೆ ಮಾಡಿದೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಪ್ರಶ್ನೆ ಅದು ವಿಶೇಷ ರೀತಿಯಲ್ಲಿ ಇರುವಂಥದ್ದು ಏನಿರ್ತದೆ ಆ ಪ್ರಶ್ನೆ ಏನು ಆನ್ಸರ್ ಬಂತು ನನಗೆ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇನ್ನು ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡೋಣ ಹಲೋ 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 ನಮಸ್ತೆ ಹಾಂ ನಮಸ್ತೆ ಯಾರು ಮಾತಾಡ್ತಿದ್ರೆ ಸರ್ ನಮಸ್ತೆ ನಾನು ಶಕ್ತಿ ಓಕೆ ಸೊ ನೀವೆಲ್ಲ ಟಿವಿ ನೋಡ್ಕೊಂಡು ಮಾತಾಡ್ತಾ ಕರೆ ಕಟ್ ಆಗಿದೆ ರೈಟ್ ಸೊ ಮೊದಲೇ ಹೇಳಿರ್ತಾರೆ ಎಲ್ಲ ನೋಡ್ಕೊಂಡು ಮಾತಾಡಿ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಷ್ಟೇ ಬೇರೆ ಏನಿಲ್ಲ ನಾನು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಓಕೆ ಸೊ ಈಗ ಪುನೀತ್ ರಾಜ್ಕುಮಾರ್ ಎಲ್ಲರೂ ಇಷ್ಟಪಡ್ತಾರೆ ನಾನು ಇಷ್ಟಪಡ್ತೇನೆ ನಾನು ಏನಿಲ್ಲ ಅಂದರೆ ಸಮಾಧಿಗಾದರೂ ಭೇಟಿ ಕೊಟ್ಟು ಬಂದಿದ್ದೇನೆ ಒಂದು ನಮಸ್ಕಾರ ಮಾಡಿ ಆದರೂ ಬಂದಿದ್ದೇನೆ ಅಲ್ಲೋ ಏನಾದರೂ ನಮ್ಮ ಒಂದು ನನಗೆ ತುಂಬ ಇಷ್ಟ ಆಯಿತು ಹೋಗಬೇಕಂತ ಹೋಗಿ ಆಯಿತು ಓಕೆ ಸೊ ನಾನೇನೊಂದು ಪ್ರಶ್ನೆ ಮಾಡಿದೆ ಅಂದರೆ ನಮ್ಮ ರಾಜ್ಕುಮಾರ ಪುನೀತ್ ರಾಜ್ಕುಮಾರ್ ಅವರು ಪುನರ್ಜನ್ಮದಲ್ಲಿ ಬಂದರೆ ಪುನರ್ಜನ್ಮದಲ್ಲಿ ಬಂದರೆ ನಮಗೆ ಅವರನ್ನು ಗುರುತಿಸಲಿಕ್ಕೆ ಆಗುತ್ತಾ ಅಲ್ವಾ ಈಗ ಪುನರ್ಜನ್ಮ ಎಲ್ರಿಗೂ ಆಗುತ್ತೆ ರೈತನೇ ಯಾಕಂದರೆ ಆತ್ಮನಿಗೆ ಮರಣ ಇಲ್ಲ ಅಲ್ವಾ ಪುನರಪಿ ಜನ ನಮ್ಮ ಪುನರಪಿ ಮರಣಂ ಅದಂತೂ ಬರುತ್ತೆ ಅಲ್ವಾ ಪುನೀತ್ ರಾಜ್ಕುಮಾರ್ ಮ ಪುನರ್ಜನ್ಮದಿಂದ ಬರ್ಬೋದು ವಿಷಯ ಬೇರೆ ಬಟ್ ನಮಗೆ ಗೊತ್ತಾಗುತ್ತಾ ಅದರ ಬಗ್ಗೆ ಒಂದು ಪ್ರಶ್ನೆ ಮಾಡಿದೆ ಅಲ್ವಾ ಆ ಪುನೀತ್ ರಾಜ್ಕುಮಾರ್ ಅವರು ಪುನರ್ಜನ್ಮದಲ್ಲಿ ಬಂದರೆ ಅವರನ್ನು ನಾವು ಗುರುತಿಸಲಿಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದೆ ಓಕೆನಾ ಇಲ್ಲ ಅಂತ ಬಂತು ಇಲ್ಲ ಗುರುತಿಸಲಿಕ್ಕೆ ಆಗಲ್ಲ ಓಕೆ ಇರಲಪ್ಪ ಓಕೆ ಗುರುತಿಕೆ ಆಗೋಲ್ಲ ಬಿಟ್ಟುಬೇಡ ಓಕೆ ಮತ್ತೆ ನಾನು ಹೇಳಿದೆ ಪುನೀತ್ ರಾಜ್ಕುಮಾರ್ ಅವರನ್ನು ಇಡೀ ರಾಜ್ಯದ ಜನತೆ ಓಕೆ ಇಡೀ ರಾಜ್ಯದ ಜನತೆ ಕರ್ನಾಟಕದಲ್ಲಿ ವಿಶೇಷವಾಗಿ ಅವರನ್ನು ದೇವರಂತೆ ನೋಡ್ತಾ ಇದ್ದಾರೆ ಈಗಲೂ ತುಂಬ ಜನ ಪ್ರೀತಿ ಮಾಡ್ತಾರೆ ಈಗಲೂ ಅವರ ಸಮಾಧಿಗೆ ಒಂದಷ್ಟು ಜನ ಹರಿದು ಬರ್ತಾ ಇದ್ದಾರೆ ಈಗಲೂ ಕೂಡ ಯಾರಿಗೂ ಯಾರು ಕೂಡ ಅದನ್ನು ನಂಬಲಿಕ್ಕೆ ಈಗ ಕೂಡ ಆಗ್ತಾಯಿಲ್ಲ ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಅಷ್ಟು ಆಸೆ ಇಟ್ಕೊಂಡಿದ್ದಾರೆ ಪ್ರೀತಿ ಮಾಡ್ತಾರೆ ಅವರಿನೂ ಬರಬೇಕಂತ ಆಸೆ ಪಡ್ತಾ ಇದ್ದಾರೆ ಸೊ ಏನು ಅವ್ರಿಗೆ ಪುನರ್ಜನ್ಮ ಎಲ್ಲಾದರೂ ಆಗ್ಬೋದು ಅಂದರೆ ಪುನರ್ಜನ್ಮೇ ಕರ್ನಾಡಲ್ಲೇ ಆಗುತ್ತಾ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪುನರ್ಜನ್ಮ ಆಗುತ್ತಾ ಅದಕ್ಕೆ ಹೌದು ಅಂತ ಉತ್ತರ ಬಂತು ಓಕೆನಾ ಹಾಗಾದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಡೆಫಿನೆಟಾಗಿ ಕರ್ನಾಟಕದಲ್ಲಿ ಜನಿಸ್ತಾರೆ ರೈಟಾ ಸೊ ಮೇ ಬಿ ಯಾವಾಗ ಬರ್ತಾರೆ ಗೊತ್ತಿಲ್ಲ ಸೊ ಇನ್ನೆರಡು ಪ್ರಶ್ನೆ ಇದೆ ಬಾಕಿ ಅದನ್ನು ಕೇಳಲಿಕ್ಕೆ ಹೋಗಲಿಲ್ಲ ಸೊ ಅದು ಕೇಳಿಕೊಂಡು ಏನು ಆನ್ಸರ್ ಬರುತ್ತೆ ಅದರ ಮುಖಾಂತರ ನಿಮಗೆ ಹೇಳಿಕೊಡ್ತೇನೆ ನನಗೆ ಎರಡು ಪ್ರಶ್ನೆಯನ್ನು ಕೇಳಿಕೊಂಡು ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಅವರ ಕುಟುಂಬದಲ್ಲಿಯೇ ಜನಿಸಿ ಬರ್ತಾರಾ ಅಥವಾ ಬೇರೆ ಕಡೆಯಲ್ಲಿ ವಿಜನಿಸಿ ಅಂತ ಪ್ರಶ್ನೆ ಕೇಳಲಿಕ್ಕಿದೆ ಸೊ ಅದು ಇಷ್ಟೋರಿಗೆ ಕೇಳಲಿಲ್ಲ ನಾನು ಯಾವಾಗ ಕೇಳ್ತೀನೋ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ರೈಟ್ ತಾನೆ ಓಕೆನಾ ನನ್ನ ಲೆಕ್ಕದಲ್ಲಿ ಅದು ಪ್ರಕೃತಿಯಿಂದ ಬಂದಂಥ ಉತ್ತರ ಆಗಿರೋದರಿಂದ ಅದು ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿದೆ ಫೇಲ್ಯೂರ್ ಆಗಲ್ಲ ಓಕೆನಾ ಸೊ ಅಂತ ಒಂದು ಪರಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಅರ್ಥ ಮಾಡಿಕೊಳ್ಳಿ ಪ್ರಯತ್ನ ಮಾಡಿಪ್ಪ ತುಂಬ ಫೇವರಬದ ರಿಸಲ್ಟ್ ಬರುತ್ತೆ ರೈಟಾ ಓಕೆ ಈಗ ನಾನು ಹೇಳಿದೆ ಅಲ್ವಾ ದಶಾಭುಕ್ತಿ ಬಗ್ಗೆ ಮಾತಾಡಿದೆ ಅದನ್ನು ಖಂಡಿತ ಕಂಟಿನ್ಯೂ ಮಾಡಿದೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಅಮ್ಮ ನಮಸ್ತೆ ರೀ ನಮಸ್ತೆ ರೀ ಹ್ಞೂ ನಮ್ಮ ಯಜಮಾನ್ರಿಗೆ ಕೇಳ್ಬೇಕಿತ್ತು ರೀ ಹಾಂ ಸೋಕೆ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಮ್ಮ ಪ್ರಕಾಶ್ ಅಂತ ಹೇಳಿರಿ ಓಕೆ ಹನ್ನೊಂದು ಅಕ್ಟೋಬರ್ ಹ್ಞೂ ಎಪ್ಪತ್ತೆರಡು ಓಕೆ ಸಮಯ ಹೇಳಿಮ್ಮ ಮಧ್ಯಾಹ್ನ ಎರಡೂವರೆ ಗಂಟೆ ಮಧ್ಯಾಹ್ನ ಎರಡುವರೆ ಗಂಟೆ ಸರಿ ಹುಟ್ಟಿದಿಲ್ಮ್ಮ ಅವ್ರು ಹುಟ್ಟಿದಿಲ್ಲಿ ಉಡುಪಿ ಉಡುಪಿ ಕಣ್ರಿ ಉಡುಪಿ ನೀವು ಉಡುಪಿಯವ್ರು ಅಂತ ಅಲ್ಲ ಅಲ್ಲ ರೀ ಅದೇ ಹೇಳುದು ನಾನು ಸೊ ನಿಮ್ಮ ಯಜಮಾನ್ರು ಉಡುಪಿ ಅವರ ಹೌದು ರೀ ಹೌದು ರೀ ಆ ಓಕೆ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವರದ್ದು ಅವರೊಂದು ಹತ್ತು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಹಾಕಿ ಒಂದು ಬಿಸ್ನೆಸ್ ಮಾಡಿದ್ರು ದೀಪ ಅದು ತುಂಬಾ ಈಗ ಒಂದು ನಾಲ್ಕು ವರ್ಷದಿಂದ ಮಾಡಿ ತುಂಬಾ ಲಾಸ್ ಆಗಿ ಇನ್ನು ಇನ್ನು ಹಣ ಹಾಕಲಿಕ್ಕೇನೆ ತೋರ್ತಾ ಉಂಟು ಬಿಟ್ಟರೆ ಒಂದು ರೂಪಾಯಿ ಲಾಭ ಇಲ್ಲ ಸರಿ ಮನೆ ಉಗಿಸ್ಲಿಕ್ಕೆ ನಮ್ಮದು ಮನೆ ಜಾಯಿಂಟ್ ಫ್ಯಾಮಿಲಿ ಮನೆದು ಉಗಿಸ್ಲಿಕ್ಕೆ ಅಂತ ಹೇಳಿ ಮತ್ತೆ ನನ್ನ ಮಾವನ ಮಾವನದ್ದು ಒಂದು ಜಾಗ ಎಲ್ಲ ಇತ್ತು ಅದನ್ನು ಮಾರುವ ಅಂತ ಹೇಳಿ ಬಂದರು ಅದು ಯಾವುದು ಕೈ ಕೊಡ್ತು ಅಮ್ಮ ನಿಮ್ಗೆ ಒಂದು ಮಾತು ಹೇಳ್ತೀರ ಕೇಳಿಸ್ಕೊಳ್ಳಿ ಓಕೆನಾ ಈ ಜಾತಕ ಬಂದು ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ಜಾತಕ ನಮ್ಮ ಹೌದು ಓಕೆನಾ ಸೊ ಒಂದು ಮಾತು ಯಾವತ್ತು ಬರೆದಿಟ್ಕೊಳ್ಳಿ ಅಮ್ಮ ಎಲ್ಲಾದ್ರೂ ಇದ್ರೆ ಬರೆದಿಟ್ಕೊಳ್ಳಿ ಅಥವಾ ಅದನ್ನು ಕೆತ್ತಿಟ್ಕೊಳ್ಳಿ ನಿಮ್ಮ ಗೋಡೆಯಲ್ಲಿ ಕೆತ್ತಿಟ್ಕೊಳ್ಳಿ ಓಕೆನಾ ಈ ನಿಮ್ಮ ಗಂಡ ಯಾರು ಪ್ರಕಾಶ್ ಅಂತ ಹೆಸರಿಟ್ಕೊಂಡು ಅವ್ರು ಬಿಸ್ನೆಸ್ ಮಾಡುವಾಗ ಅಮ್ಮ ಬಿಸ್ನೆಸ್ ಆಗೋದೇ ಇಲ್ಲ ರೈಟಾ ಓಕೆನಾ ಆಗುದೇ ಇಲ್ಲ ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತಾರಂತ ಉಂಟಮ್ಮ ತುಂಬನೇ ಪರಿಶಾನ ಆಗುತ್ತೆ ತುಂಬ ತೊಂದರೆ ಆಗುತ್ತೆ ಅವ್ರಿಗೆ ಅದ್ರ ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ನೀವು ತಾನೇ ಪತ್ನಿ ಅವ್ರಿಗಿಂತ ಹೆಚ್ಚು ನೀವು ಟೆನ್ಷನ್ ಮಾಡ್ಕೊಳ್ತೀರಮ್ಮ ನಿಮ್ಮ ಆರೋಗ್ಯನೇ ಕೆಟ್ಟೋಗುತ್ತೆ ಏನು ಮಾಡ್ತೀರಾ ಈಗ ಅರ್ಧ ಆಯಿತು ತಾಯಿ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದು ಪ್ರಿಡಿಕ್ಷನ್ ಅದು ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಏನು ಆಗಲ್ಲ ಬಿಸ್ನೆಸ್ ಅನ್ನು ಡ್ರಾಪ್ ಮಾಡೋದೇ ಒಳ್ಳೆ ಪರಿಹಾರ ಅನ್ನು ಡ್ರಾಪ್ ಮಾಡಬೇಕು ಯಾತೋ ಕೆಲಸ ಮಾಡಬೇಕು ಯಾತೋ ಮನೆಯಲ್ಲಿ ಯಾರ್ದಾದ್ರೂ ಜಾತಕವನ್ನು ಆ ರೀತಿಯಿದ್ದ ಜಾತಕವನ್ನು ನೋಡಬೇಕು ಆ ಜಾತಕದಲ್ಲಿ ಬಹಳ ಫೇವರಬಲ್ ರಿಸಲ್ಟ್ ಬರ್ತಾ ಉಂಟನ್ನು ನೋಡಬೇಕು ಸೊ ಅವರ ಹೆಸರಿನಲ್ಲಿ ಬಿಸ್ನೆಸ್ ಟ್ರಾನ್ಸ್ಫರ್ ಮಾಡಬೇಕು ಇವ್ರು ಕೆಲಸ ಅಷ್ಟೇ ಇವರು ಕೆಲಸ ಬಿಟ್ಟರೆ ಬೇರೇನು ಕೂಡ ಸದ್ಯದ ಮಟ್ಟಿಗೆ ಮಾಡುವ ಹಾಗೆ ಇಲ್ಲಮ್ಮ ಮನ ಒಂದು ಮಾತು ಹೇಳ್ತೀನಮ್ಮ ಇವರು ಈಗ ನೋಡಿ ಅವರಿಗೆ ಶುಕ್ರ ದೇಶ ನೀಡಿದೆ ಈಗ ಮಕರ ಲಗ್ನಕ್ಕೆ ಶುಕ್ರ ಇಸ್ ದ ಮೋಸ್ಟ್ ಫೇವರಬಲ್ ಅಂತ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಂತ ಇಂಡಿಕೇಶ್ ಇದೆ ಬಟ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅದು ಯಾವ ಕಾರಣಕ್ಕೂ ಕೂಡ ನಡೆಯುವುದಿಲ್ಲ ಅಂತಲೇ ಇಂಡಿಕೇಶನ್ ಇದೆ ರೈಟ್ ತಾನೆ ಓಕೆ ನಾನು ಇದರಲ್ಲಿ ನೋಡಿಮ್ಮ ಒಂದು ಮಾತು ಹೇಳ್ತೇನೆ ನಿಮಗೆ ಇದು ಮದುವೆ ಜೀವನಕ್ಕೂ ಡಿಸ್ಟರ್ಬೆನ್ಸ್ ಅಮ್ಮ ಭೂಮಿ ವಿಚಾರಕ್ಕೂ ಡಿಸ್ಟರ್ಬೆನ್ಸ್ ಅಮ್ಮ ಭೂಮಿ ವಿಚಾರದಲ್ಲೂ ಸಮಸ್ಯೆ ಇದೆ ಅವ್ರಿಗೆ ಮದುವೆ ವಿಚಾರದಲ್ಲೂ ಸಮಸ್ಯೆ ಇದೆ ಅವರಿಗೆ ಬಿಸ್ನೆಸ್ ಮತ್ತೆ ಹಣಕಾಸಿನ ವಿಚಾರ ವಿಪರೀತ ಸಮಸ್ಯೆ ಅನುಭವಿಸ್ತಿದ್ದಾರೆ ಅದನ್ನು ಹೇಳ್ಕೊಳ್ಳಿ ಯಾರು ಯಾರ ಯಾರಿನ ಕೂಡ ಹೇಳಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಪರಿ ಉಂಟಲ್ವಮ್ಮ ಹೌದಾ ಅಲ್ವಾ ಅಥವಾ ಏನ್ ಮಾಡ್ತೀರಾ ಈಗ ಪ್ರಿಡಿಕ್ಷನ್ ಏನಿರ್ತದೆ ಮಾಡಬೇಡಿ ಅಂತ ಓಕೆನಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಮ ಪ್ರಕೆ ಸೊ ನಡಿಮಾ ಈಗ ಈಗ ಅವ್ರಿಗೆ ಶುಕ್ರನಲ್ಲಿ ಶನಿ ಭುಕ್ತಿ ನಡೀತಾ ಉಂಟಮ್ಮ ಸೊ ಜಾಗದ ವಿಚಾರ ಏನು ಬರುತ್ತಾ ಈಗ ಶುಕ್ರನಲ್ಲಿ ಶನಿ ಭುಕ್ತಿ ನಡೆಯುವಾಗ ಓಕೆ ಅದು ನಿಮ್ಮ ಯಾರು ಜಾಗದ ವಿಚಾರ ಯಾರ ಬಗ್ಗೆ ಹೇಳಿದ್ದು ನಿಮ್ಮ ಯಾರ ಜಾಗಮ್ಮ ನಿಮ್ಮ ಮಾವನ ಜಾಗ ಅಂದ್ರೆ ನಿಮ್ಮ ಜಾಗ ಅಲ್ವಾ ಅದು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅದೇ ಅದನ್ನು ಮಾರ್ಲಿಕ್ಕೆ ಬೇಕಾದ್ರೆ ಪ್ರಯತ್ನ ಮಾಡಿ ಅದು ರಿಸಲ್ಟ್ ಬರ್ಬೋದು ನಿಮಗೆ ಬಟ್ ಈ ವಿಚಾರದಲ್ಲಿ ರಿಸಲ್ಟ್ ಅಮ್ಮ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇದು ಪ್ರಿಡಿಕ್ಷನ್ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಅದಕ್ಕೆ ಕೆಲವೊಂದು ಪರಿಹಾರ ಅಮ್ಮ ಗಣಪತಿ ಗೆ ಹೋಗ್ಲಿಕ್ಕೆ ಹೇಳಿ ಅವ್ರಿಗೆ ಮಂಗಳವಾರ ದಿವಸ ಆದಷ್ಟು ಪವಿತ್ರವಾಗಿ ಇಟ್ಕೊಳ್ಳಿ ಹೇಳಿ ಮಂಗಳವಾರ ದಿವಸ ನಾನ್ ಅನ್ನು ಡ್ರಾಪ್ ಮಾಡಲಿಕ್ಕೆ ಹೇಳಿ ಇದರ ಮುಖಾಂತರ ಸ್ವಲ್ಪ ಅದ್ರಿಗೆ ರಿಲೀಫ್ ಸಿಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮತ್ತೆ ದಾರಿ ಕಂಡು ಬರ್ತದೆ ಅವ್ರೇನು ಮಾಡ್ಬೇಕಂತ ರೈಟ್ ತಾನೆ ತುಂಬಾ ಚೆನ್ನಾಗಿರ್ತಮ್ಮ ಒಳ್ಳೇದಾಗ್ಲಿತಾಯ ರೈಟಾ ಓಕೆ ಸೊ ಏನು ಮಾಡೋದು ಸೊ ಕೆಲವೊಮ್ಮೆ ಪ್ರೆಡಿಕ್ಷನ್ ಮಾಡುವಾಗ ನಾನು ಕೂಡ ಏನು ಮಾಡುವಾಗಿಲ್ಲ ಯಾಕಂದ್ರೆ ಜಾತಕ ಹಾಗೆ ಉಂಟು ನಾನು ಇನ್ನೂ ಕೂಡ ಹೇಳಿ ನಿಮ್ಮನ್ನು ಗುಂಡಿಗೆ ಬಿಡಿಸಲಿಕ್ಕೆ ನನಗಂತೂ ಇಷ್ಟ ಇಲ್ಲ ಓಕೆ ನಾನು ಅದಕ್ಕೆ ಇದ್ದದ್ದನ್ನು ನೇರವಾಗಿ ಹೇಳಿಬಿಟ್ಟಿದ್ದೇನೆ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಓಕೆನಾ ರೈಟಾಗಿ ಗೊತ್ತಾಯ್ತು ನಿಮಗೆ ಈಗ ನಾನು ಈಗ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಗೊತ್ತಾಯ್ತು ನಿಮಗೆ ಓಕೆನಾ ಸೊ ಇಂಥ ಒಂದು ಪರಿಸ್ಥಿತಿ ಓಕೆ ಇನ್ನೇನಾಗುತ್ತೆ ನಿಮಗೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಈಗ ಪ್ರಸ್ತುತ ಮೂಮೆಂಟಲ್ಲಿ ಈಗ ಶುಕ್ರ ಮಹಾರಾಜ ಧನುರಾಶಿಯಲ್ಲಿದ್ದಾನೆ ಇನ್ನೊಂದು ಎಂಟನೇ ತಾರೀಕಿಗೆ ಮಕರ ರಾಶಿಗೆ ಟ್ರಾನ್ಸ್ಫರ್ ಆಗ್ತಾನೆ ಅಂತ ಶನಿ ಜೊತೆಗೆ ಇರ್ತಾನೆ ಆನಂತರ ಚಂದ್ರ ಈಗ ಧನುರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ಈ ಬರುವಂಥ ಒಂದು ಎರಡು ದಿನಗಳು ಓಕೆನಾ ಬರುವಂಥ ಒಂದು ಎರಡು ಮೂರು ದಿನಗಳು ಒಟ್ಟಿಗೆ ನೋಡಲಿಕ್ಕೆ ಹೋದೆ ಇವತ್ತಿಂದ ಎರಡು ಮೂರು ದಿನಗಳು ಡೆಫಿನೆಟ್ ಆಗಿ ಎಲ್ಲೊಂದು ಕಡೆ ಸ್ತ್ರೀಯರಿಗೆ ತೊಂದರೆ ಆಗ್ಬೋದು ಅಂತ ಬಹಳ ದೊಡ್ಡ ಮಟ್ಟಿಗೆ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸ್ತ್ರೀಯರು ನೀವು ಆನಂತರ ನಿಮ್ಮ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅಲ್ಲ ಯಂಗ್ ಸ್ಟೇಜಲ್ಲಿರೋ ಮಕ್ಕಳು ದಯವಿಟ್ಟು ಅವರನ್ನೆಲ್ಲ ಸ್ವಲ್ಪ ಎಲ್ಲೋ ಕಳಿಸುವುದು ಒಬ್ಬರನ್ನೇ ಕಳಿಸುವುದು ಟೂರಿಗೆ ಕಳಿಸೋದು ಸ್ನೇಹಿತರ ಜೊತೆ ಕಳಿಸೋದು ನಲ್ಲಕ್ಕದಲ್ಲಿ ಬೇಡ ಅಂತ ಹೇಳ್ತೇನೆ ಒಂದು ಎರಡು ಮೂರು ದಿನ ಸ್ವಲ್ಪ ವೆಯ್ಟ್ ಮಾಡಿ ಆ ನಂತರ ಪರವಾಗಿಲ್ಲ ಸೊ ಯಾಕಂದರೆ ದೊಡ್ಡ ಮಟ್ಟಿಗೆ ಏನಾದರೂ ಘಟನೆ ಘಟಿಸ್ಬೋದು ಅಂತ ಒಂದು ಇಂಡಿಕೇಷನ್ ಕಂಡು ಬರ್ತಾ ಉಂಟು ಸೊ ಹೆಂಗಸರಿಗೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಯಂಗ್ ಲೇಡಿಗೆ ಸಂಬಂಧಪಟ್ಟಂತೆ ಏನಾದರೂ ಕೆಟ್ಟ ಘಟನೆ ಘಟಿಸುವ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಕೇಳಲಿಕ್ಕೆ ಸಿಗುತ್ತೆ ನಿಮಗೆ ಇಂಥದ್ದೆಲ್ಲ ಅಂತ ಒಂದು ಪರಿಸ್ಥಿತಿ ಇರ್ತದೆ ಪೋಕೆನಾ ನಾನು ಹೇಳಿದ ಆ ಪ್ರಿಡಿಕ್ಷನ್ ದಯವಿಟ್ಟು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾನೆ ಯಾಕೋ ಗೊತ್ತಿಲ್ಲ ನನಗೆ ಅನಿಸ್ತು ನಾನು ಅಷ್ಟು ಹಾರ್ನ್ ಪ್ರಿಡಿಕ್ಷನ್ ಎಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಟ್ ಜಾತದಲ್ಲಿ ಇಂಡಿಕೇಷನ್ ಅದಕ್ಕೋಸ್ಕರ ನಾವು ಆದರೂ ಸೇಫ್ ಆಗಿರೋಣ ಅಷ್ಟೇ ನನ್ನ ಕಾರ್ಯಕ್ರಮ ನೋಡೋರು ಅದರೂ ಸೇಫ್ ಆಗಿರಲಿ ಅಷ್ಟೇ ಬೇಕು ನನಗೆ ಬೇರೇನು ಬೇಕಾಗಿಲ್ಲ ಐತಾನೆ ಅದಕ್ಕೋಸ್ಕರ ಈ ಪ್ರಿಡಿಕ್ಷನನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಓಕೆ ತುಂಬ ಆಗಿ ರಿಸಲ್ಟ್ ನಿಮ್ಮ ಪಾಲಿಗೆ ಬರೋ ಸಾಧ್ಯ ತೀರಾ ತೀರಾ ಜಾಸ್ತಿ ಈಗ ಯಾರು ಕಾಲ್ ಕಾಲ್ ಮಾಡಿದ್ರಲ್ವಾ ಸೊ ನಾನು ಹೇಳಿದೆ ಅವ್ರಿಗೆ ರೆಮಿಡೀಸ್ ಇಲ್ಲ ಅಂತ ನೋಡಿ ಏನಾಗುತ್ತೆ ಗೊತ್ತಾ ಆ ಕರ್ಮ ಅಂತ ಇರ್ತದೆ ಕರ್ಮ ಓಕೆ ನಾ ಕರ್ಮವನ್ನು ಕೆಲವೊಂದು ಬಾರಿ ಅನುಭವಿಸಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೆವು ಕರ್ಮವನ್ನು ಅನುಭವಿಸ್ಬೇಕಾಗುತ್ತೆ ನಾವು ಅದಕ್ಕೋಸ್ಕರ ಕೆಲವೊಮ್ಮೆ ಪ್ಲಾನೆಟರಿ ಪೊಸಿಷನ್ ಕೂಡ ಆ ರೀತಿ ಇರುತ್ತೆ ಅದಕ್ಕೆ ಪರಿಹಾರ ಆಗಲ್ಲ ಏನೇ ಮಾಡಿದ್ರೂ ಕೂಡ ಪರಿಹಾರ ಆಗುವಂಥ ಸಾಧ್ಯತೆ ಪರಿಹಾರ ಮಾಡಲಿಕ್ಕೆ ಅದು ಬಿಡುವುದಿಲ್ಲ ಅಲ್ವ ನೀನು ಪರಿಹಾರ ಮಾಡಿಕೊಂಡು ಕೂಡ ನಾನು ಇನ್ನೊಂದು ರೂಪದಲ್ಲಿ ಬಂದು ತೊಂದರೆ ಕೊಡ್ತಾನೆ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಅದರ ಒಂದು ಬೆಸ್ಟ್ ವೇ ಏನಂದರೆ ಅಂತ ಅದನ್ನು ಡ್ರಾಪೇ ಮಾಡೋದು ಓಕೆನ ಅದು ಬೇಕಾಗಿಲ್ಲ ನನಗೆ ಆಗೋದಿಲ್ಲ ಬೇಕಾಗಿಲ್ಲ ಬಿಟ್ಟು ಬೇಡ ಬೇರೆ ಇದರಲ್ಲಿ ಹೋಗೋಣ ಏನಾಯ್ತು ಈಗ ಅಲ್ವಾ ಕೆಲಸ ಮಾಡೋಣ ಅಥವಾ ಬಿಸ್ನೆಸ್ಸೇ ಮಾಡಬೇಕಂದಾಗ ಯಾರ ಜಾತಕ ತುಂಬ ಚೆನ್ನಾಗಿದೆ ಆ ಜಾತಕದವರಿಗೆ ಸಂಬಂಧಪಟ್ಟಂತೆ ಅದನ್ನು ರಿಜಿಸ್ಟರ್ ಮಾಡೋದು ಅಲ್ಲಿ ಕೆಲಸ ಮಾಡ್ಕೊಳ್ಳೋದು ಓಕೆ ಅದು ಕೆಲಸ ಮಾಡುತ್ತೆ ನಮಗೆ ರೈಟಾ ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲವಾ ಜ್ಯೋತಿಷ ಅಂದರೆ Um... ಅದು ನಿಮಗೆ ಒಂದು ದಾರಿಯನ್ನು ತೋರಿಸುವಂಥದ್ದಲ್ಲೋ ಎಸ್ಟ್ ಅದು ಜ್ಯೋತಿ ತಾನೇ ಅದು ಬೆಳಕನ್ನು ತೋರಿಸಿದೆ ದಾರಿ ತೋರಿಸದೆ ಬಟ್ ದಾರಿ ಈ ರೀತಿ ಕೂಡ ತೋರಿಸದೆ ಎಕ್ಸೆಪ್ಟೇಷನ್ ಮಾಡೋದು ನಿಮ್ಮ ಕೆಲಸ ರೈಟ್ ತಾನೇ ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ನಿಮ್ಮ ಕೆಲಸ ಯಾರು ಏನು ಅದಕ್ಕೆ ಎಲ್ಲದಕ್ಕೂ ಪರಿಹಾರ ಇದೆ ಅಂತ ಹೇಳೋದು ಕೆಲವೊಂದು ಬಾರಿ ತಪ್ಪಾಗುತ್ತೆ ಹಾಗೇನಾದರೂ ಆಗ್ತಾ ಇದ್ದರೆ ಇಲ್ಲಿ ಯಾರೂ ಕಷ್ಟನೇ ಪಡ್ತಾ ಇರಲಿಲ್ಲ ರೈಟ್ ಹಾಗೇನಾದರೂ ಎಲ್ಲದಕ್ಕೂ ಪರಿಹಾರ ಆಗುತ್ತೆ ಎಲ್ಲ ಕಡೆ ಹೋಗಿದ್ದಾಗ ಕಷ್ಟನೇ ಪಡ್ತಾ ಇರಲಿಲ್ಲ ಅಲ್ವಾ ನಿಮ್ಮ ಹಣೆಯಲ್ಲಿ ಕೂಡ ಬರೆದಿರಬೇಕು ಜಾತಕ ತೋರಿಸಬೇಕು ಇಂಥದಕ್ಕೆ ಪರಿಹಾರ ಮಾಡಿದಾಗ ಇದು ವರ್ಕ್ ಆಗುತ್ತೆ ಅಂತ ಆಗ ಓಕೆ ಪರವಾಗಿಲ್ಲ ರೈಟ್ ತಾನೇ ಅನ್ಯತಾ ಕೆಲವೊಂದು ಬಾರಿ ಭಾಳ ಕಷ್ಟ ಆಗುವಂಥ ಸಾಧ್ಯತೆ ತೀರಾ ತೀರ ಹಾಂ ನೀವು ವೃತ ಆಚರಣೆಗಳನ್ನು ನಿಯಮಗಳನ್ನು ಕೆಲವು ರಿಚುವಲನ್ನು ಫಾಲೋ ಮಾಡಿದಾಗ ಇಸ್ ದ ಮೋಸ್ಟ್ ಫೇವರಬಲ್ ತುಂಬ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಅಂದರೆ ದಾರಿ ಕಂಡು ಬರುತ್ತೆ ನೀವೇನು ಅಲ್ವಾ ಅಥವಾ ಅದನ್ನು ಮುಂದುವರಿಸಿ ಅಥವಾ ಅದನ್ನ ಇಟ್ಕೊಳ್ಳಿ ಏನಾದರೂ ಒಂದು ದಾರಿ ಅಂದರೆ ಅದಕ್ಕೆ ಏನಾಗುತ್ತೆ ಈಗ ಬಿಸ್ನೆಸ್ ನಡೆಯುವುದಿಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಒಂದು ಜಾತಕ ಆ ರೀತಿಯಾಗಿರೋ ಅದು ಪವರ್ಫುಲ್ ಪವರ್ಫುಲ್ಲಾಗಿರ್ತದೆ ಅಂತಹ ಜಾತಕವನ್ನು ಇಟ್ಟುಕೊಂಡು ಅವರ ಹೆಸರು ರಿಜಿಸ್ಟ್ರೇಷನ್ ಮಾಡಿ ನೀವು ಕೆಲಸ ಮಾಡ್ಕೊಳ್ಳೋದು ಮುಗೀತಲ್ಲೋ ಅದು ಪರಿಹಾರ ರೈಟಾ ಬಾಕಿ ಪರಿಹಾರ ಆಗಲ್ಲ ಓಕೆನಾ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ನನ್ನನ್ನು ಬೈಲಿಗೆ ಹೋಗಬೇಡಿಪ್ಪ ನನಗೆ ಏನುಂಟ ಅದನ್ನು ಹೇಳಿಕೊಡುವಂಥ ಕೆಲಸ ಅಷ್ಟೇ ಅದು ಬೇರೆನೇ ಯಾವಾಗ ನೀವೆಲ್ಲ ಜ್ಯೋತಿಷ ಕಲಿತೀರಾ ಅವಾಗೆಲ್ಲ ನಿಮಗೆ ಗೊತ್ತಾಗಲಿ ಸ್ಟಾರ್ಟ್ ಆಗಿದೆ ಈಗ ಹೆಚ್ಚಿನದರಲ್ಲಿ ಪರಿಹಾರ ಹೇಳ್ತೇವೆ ಇಲ್ಲ ಅಂತೇನಿಲ್ಲ ಇಂಥದ್ದೆಲ್ಲ ಕೆಲವು ಜಾತಕ ಬರುತ್ತಲ್ಲೋ ಇದು ರ್ಯಾರ್ ರ್ಯಾರ್ ಅಂದರೆ ಒಂದು ನೂರಲ್ಲಿ ಒಂದು ಜಾತಕ ಅಷ್ಟೇ ಅಲ್ವಾ ನೂರು ಜಾತಕಕ್ಕೆ ಪರಿಹಾರ ತೊಂಬತ್ತೊಂಬತ್ತು ಜಾತಕಕ್ಕೆ ಪರಿಹಾರ ಮಾಡಿಕೊಟ್ರೆ ಒಂದು ಜಾತಕಕ್ಕೆ ಆಗೋದೇ ಇಲ್ಲ ಪರಿಹಾರ ನೀವು ಏನೇ ಮಾಡಿದ್ರು ಇಂಥ ಅಲ್ಲಿ ವಾ ಕೂಡ ವರ್ಕ್ ಆಗಲ್ಲ ಜ್ಯೋತಿಷ ಕೂಡ ವರ್ಕ್ ಆಗಲ್ಲ ಇಂಥ ಪರಿಚಿ ಕೆಲವೊಂದು ಬಾರಿ ಇದ್ದೇ ಇರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಓಕೆನಾ ರೈಟ್ ಗೊತ್ತಾಯ್ತು ಈಗ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಅಲ್ಲ ಹಲೋ ನಮಸ್ತೆ ಹಾ ಇದು ಅಂತ ಇಪ್ಪತ್ತೊಂದು ಐದು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಸರ್ ಇದ್ದಾಗ ಹುಟ್ಟಿದ್ರೆ ಸಮಯ ఆయతమ్మ ఓకే ఓకే మా కృతిక నక్షత్ర వృషభరాశి జాతకమ్మ భరణి నక్షత్ర భరణి నక్షత్ర నివు కొట్ట డేట్ ప్రకారం బరుదమ్మ ನೀವು ಟಿ ವಿ ನೋಡ್ಕೊಂಡೇ ಕರೆ ಮಾಡಿ ಓಕೆನಾ ದಯವಿಟ್ಟು ನಮ್ಮ ಎಡಿಟರ್ಸ್ ಕೇಳಿಸ್ಕೊಳ್ಳಿ ಟಿ ವಿ ಅವ್ರು ನೋಡ್ತಾ ಇರ್ತಾರಲ್ಲೋ ದಯವಿಟ್ಟು ಅಲ್ಲಿ ಸೌಂಡ್ ಬರ್ತಾ ಇದೆ ನನಗೆ ಕಾಲನ್ನು ಪಾಸ್ ಮಾಡಬೇಡಿ ನಾನಿಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟಪಡೋಲ್ಲ ಓಕೆನಾ ರೈಟಾ ತುಂಬ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಡೈರೆಕ್ಟ್ ಕಾಲ್ ಕಟ್ ಮಾಡಿ ಬೇಕಾಗಿಲ್ಲ ನಮಗೆ ಓಕೆನಾ ರೈಟ್ ಒಮ್ಮೆ ಹೇಳಿದೆ ನಾನು ದಯವಿಟ್ಟು ಅಲ್ಲಿ ಮೀಟ್ ಮಾಡಿ ಅವ್ರು ಮತ್ತೆ ಕೂಡ ಅದನ್ನೇ ನೋಡ್ಕೊಂಡು ಮಾತಾಡ್ತಿದ್ದೆ ನಾನು ಏನಪ್ಪ ಮಾಡಲಿ ಈಗ ರೈಟಾ ಸೊ ಇಷ್ಟ ಆಗಲ್ಲ ಅಸ್ಕೋ ಅದು ಟೈಮ್ ಪಾಸ್ ಮಾಡ್ಲಿಕ್ಕೆಲ್ಲ ನಾನು ಕೂತಿದ್ದಿಲ್ಲ ನನಗೆ ಇರಬೇಕು ನನಗೆ ಮಾತಾಡೋದು ನನಗೆ ಗ್ಯಾಪ್ ಇರಬಾರ್ದು ಯಾವುದೇ ಟಕ್ ಟಕ್ ಟಗಡಗ ಅಂತ ಹೋಗ್ತಾ ಇರಬೇಕು ಓಕೆನಾ ಆ ರೀತಿಯಾಗಿ ರೈಟಾ ಓಕೆ ಗೊತ್ತಾಯ್ತು ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಈಗ ನಿಮಗೆ ಒಂದು ಪ್ರೆಡಿಕ್ಷನ್ ಮಾಡಿ ತೋರಿಸಿ ಈಗ ಏನಾಗುತ್ತೆ ಗೊತ್ತಾ ಈಗ ನೀವು ಮೇಷಲಗ್ನದವರ ತೆಗೆದುಕೊಂಡಾಗ ಈಗ ಮೇಷಲಗ್ನ ಓಕೆ ಮೇಷಲಗ್ನಕ್ಕೆ ತೆಗೆದುಕೊಂಡಾಗ ಮೇಷಲಗ್ನದವರಿಗೆ ನಾನು ಗುರುವಿನ ಗುರು ಗೋಚಾರದ ಬಗ್ಗೆ ಹೇಳಿದೆ ಮೇಷಲಗ್ನದವರಿಗೆ ಗುರುಗೋಚಾರ ಏನಪ್ಪ ಮಾಡ್ತಾನೆ ಅಲ್ವಾ ಯಾಕಂದರೆ ಗುರು ಲಾಭಸ್ಥಾನಕ್ಕೆ ಬಂದು ಬಿಟ್ಟಿದ್ದೇನೆ ಒಳ್ಳೇದಾಗುತ್ತೆ ಅಲ್ವಾ ಹೇಳಿದ್ದೇನೆ ತಾನೇ ಬಟ್ ನಿಮಗೆ ಇನ್ನೊಂದು ಪ್ರಿಡಿಕ್ಷನ್ ಮಾಡ್ತೇನೆ ಕೇಳಿಸಿಕೊಳ್ಳಿ ಮೇಷ ಲಗ್ನದವರಿಗೆ ಇನ್ನೊಂದು ಪ್ರಿಕ್ಷನ್ ಮಾಡಿದ್ದೆ ತೋರಿಸ್ತೇನೆ ನಾನು ನಿಮ್ಗೆ ಗೊತ್ತಾಗುತ್ತೆ ಈಗ ಈಗ ಮೇಷಲಗ್ನದವರಿಗೆ ಈ ಮೂಮೆಂಟಲ್ಲಿ ಪ್ರಸ್ತುತ ಮೂಮೆಂಟಲ್ಲಿ ಅಲ್ವಾ ಮೇಷಲಗ್ನ ಅಥವಾ ಮೇಷ ರಾಶಿ ಇಟ್ಕೊಳ್ಳಿ ಪರವಾಗಿಲ್ಲ ಪ್ರಸ್ತುತ ಮೂಮೆಂಟಲ್ಲಿ ನಿಮ್ಮ ಒಡ ಹುಟ್ಟಿದವರು ತೊಂದರೆ ಒಳಗಾಗಿರ್ತಾರೆ ಡೆಫಿನೆಟ್ ಆಗಿ ಓಕೆನಾ ಮೋಸ ಹೋಗ್ತಾರೆ ಅಂದರೆ ಇಂಡಿಕೇಷನ್ ಇದೆ ಅದು ಮದುವೆ ಜೀವನದಲ್ಲಿ ಕೂಡ ಮೋಸ ಹೋಗ್ಬೋದು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ಬೋದು ಸೊ ಅದರ ಬಗ್ಗೆ ಗಮನ ಕೊಡಿ ನೀವು ರೈಟಾ ಓಕೆನಾ ಗೊತ್ತಾಯ್ತಾ ಸೊ ನಿಮ್ಮ ಒಡ ಹುಟ್ಟಿದವರು ಯಾರು ಮೇಷಲಗ್ನದವರು ಒಡ ಹುಟ್ಟಿದವರು ಈ ಮೂಮೆಂಟಲ್ಲಿ ಮೋಸ ಹೋಗ್ತಾರೆ ಅಂದರೆ ಇಂಡಿಕೇಷನ್ ಇದೆ ಎಲ್ಲಿವರೆಗೆ ಇನ್ನೊಂದು ಐದಾರು ತಿಂಗಳು ಒಳಗಡೆ ಗ್ಯಾರಂಟೆಡ್ ಓಕೆನಾ ಸೊ ಹಾಗಾದರೆ ಏನು ಮಾಡಬೇಕು ನೀವು ಹಣಕಾಸು ಯಾರಿಗೂ ಕೊಡಬೇಡಿ ಮೋಸ ಹೋಗುವಂಥ ಯಾವುದು ಕೆಲಸ ಅದನ್ನು ಮಾಡಬೇಡಿ ಅಜನಬಿ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡಬೇಡಿ ಡೆಫಿನೆಟಾಗಿ ಓಕೆನಾ ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದನ್ನು ಹೇಳಿಕೆ ಪ್ರಯತ್ನ ಮಾಡಿ ಅವರಿಗೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮದುವೆ ಮಾಡೋದಾದರೂ ಕೂಡ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕೂಡ ಎಲ್ಲಿ ಹುಡುಗ ಹುಡುಕ್ತೀರ ಹುಡುಗರು ಬ್ಯಾಕ್ಗ್ರೌಂಡ್ ಸಂಪೂರ್ಣ ಚೆಕ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಯಾರು ಮೇಷಲಗ್ನ ಮೇಷರಾಶಿಯವರಿಗೆ ಓಕೆನಾ ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಆನಂತರ ಮೇಷಲಗ್ನದ ಇನ್ನೊಂದು ಸಮಸ್ಯೆ ಏನಿರ್ತದೆ ಇದ್ದರೆ ಈಗ ಸಂಬಳ ಸಾಕಾಗಲ್ಲ ಓಕೆನಾ ಸಂಬಳನೇ ಸಾಕಾಗಲ್ಲ ಎಷ್ಟು ಬರ್ತು ಸಾಕಾಗಲ್ಲ ಇನ್ಕಮ್ ಬರ್ತು ಸಾಕಾಗಲ್ಲ ಇಂಥ ಒಂದು ಮೆಂಟಲ್ ಟೆನ್ಷನಲ್ಲಿ ನೀವಂತೂ ಇರ್ತೀರಾ ಬಟ್ ನಿಮಗೆ ಏಪ್ರಿಲ್ ನಂತರ ಅದು ಆಗುತ್ತೆ ಪರವಾಗಿಲ್ಲ ಓಕೆನಾ ಸೊ ಇದು ಎರಡು ಪ್ರಿಡಿಕ್ಷನ್ ಹೌದಾ ಅಲ್ವಂತ ನೋಡಿ ಓಕೆ ಮೇಷಲಗ್ನಕ್ಕೆ ಮೇಷರಾಶಿಯವರಿಗೆ ಮೇಷಲಗ್ನ ಅಥವಾ ಮೇಷರಾಶಿಯವರಿಗೆ ಈ ಪ್ರಿಡಿಕ್ಷನ್ ಹೌದಾ ಅಲ್ವಂತ ಜಸ್ಟ್ ನೋಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಓಕೆನಾ ಗೊತ್ತಾಯ್ತು ಓಕೆ ಇನ್ನೇನಿರ್ತದೆ ಹೇಳಿಕೊಡ್ತೀನಪ್ಪ ಕರೆಯಲಿದರೆ ಜಸ್ಟ್ ಮಾತಾಡಿರೋಣ. ಈ ಕರೆ ಕೂಡ ಚೆನ್ನಾಗಿ ಮಾತಾಡ್ತೀನಿ ಇಲ್ಲ ಅಂದ್ರೆ ಕಟ್. ತನ್ನಿಂದಲೇ ಆಟೋಮ್ಯಾಟಿಕಲಿ ಕಟ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಓಕೆ. ಹಲೋ. ಹಾಯ್ ನಮಸ್ತೆ ಗುರುಜಿ. ನಮಸ್ತೆ. ಸರಿ ನಿಮ್ಮ ಹೆಸರೇ ನಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರೆ ಹೇಳಿ ತಾಯಿ. ಓಕೆ, ನಿಮ್ಮ ಹೆಸರು? ದಿಶಾಂತ ಹೆಸರು ದಿಸಂತ. ಓಕೆ ಮಗ. ರದೇಶ್ಮ. อืม ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಮಗನ ಮಗಳು ಓಕೆ ಮಗಳ ಹೆಸರು ಹುಟ್ಟಿದ ದಿನಾಂಕ ಕೇಳಿಮ್ಮ ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಗಂಟೆ ಇಪ್ಪತ್ತು ನಿಮಿಷ ರಾತ್ರಿ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಆಯ್ತಮ್ಮ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತ ಕ ರೈಟಾ ಯಾವುದು ಆತೋಗಿ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಅಂದ್ರೆ ಸರಿ ಕಟ್ಟ ಕೆಲಸ ಸಿಕ್ತಿಲ್ಲ ಅಮ್ಮ ನೀವು ಒಮ್ಮೆ ಹೇಳಿದ್ರಿ ಮಗನ ಬಗ್ಗೆ ಅಲ್ಲ ಮಗಳ ಬಗ್ಗೆ ಅಂತ ಈಗ ಅವ್ನಿಗೆ ಅಂತ ಹೇಳ್ತಾ ಇದ್ದೀರಿ ಇಲ್ಲ ಇಲ್ಲ ಮಗಳು ಮಗಳು ಅವನಿಗೆ ಅಂತ ಯಾಕೆ ಹೇಳ್ತೀರಮ್ಮ ಮತ್ತೆ ಏನಮ್ಮ ಅಷ್ಟೆಲ್ಲ ಕನ್ಫ್ಯೂಷನ್ ಸೊ ಅವ್ರು ಕೂಡ ಕನ್ಫ್ಯೂಷನ್ ಅಲ್ಲೇ ಇರ್ತಾರಮ್ಮ ಅವರಿಗೆ ಕೆಲಸದ ವಿಚಾರದಲ್ಲಿ ಕನ್ಫ್ಯೂಷನ್ ಇರ್ತಾರೆ ನಾನು ಅಲ್ಲಿ ಹೋಗಬೇಕಾ ಬೇಡವಾ ಏನು ಮಾಡೋಣ ಒಳ್ಳೇದು ಇರ್ತದಿಲ್ಲ ಇಂಥ ಪರಿಸ್ಥಿತಿ ಕನ್ಫ್ಯೂಷನ್ ಅಲ್ವ ಟೋಟಲ್ ಅವರು ಆಯ್ತು ಏನಮ್ಮ ತಾಯಿ ಕನ್ಫ್ಯೂಸನ್ ಅಂದರೆ ಮಕ್ಕಳು ಕನ್ಫ್ಯೂಸನ್ ಇರ್ತಾರೆ ಅದಕ್ಕೋಸ್ಕರ ಅದು ಸ್ತ್ರೀಲಿಂಗ ಪುಲ್ಲಿಂಗ ನೋಡಿಕೊಂಡು ನೋಡಿಕೊಂಡೇ ಮಾತಾಡಿಮ್ಮ ದಯವಿಟ್ಟು ಓಕೆನಾ ನನಗಂತೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಜೋಂಡಿಮ್ಮ ಜಾತಕದಲ್ಲಿ ಏನು ಹೇಳುತ್ತೆ ಜಾತಕ ರೋಹಿಣಿ ನಕ್ಷತ್ರ ವೃಷಭರಾಶಿ ಜಾತಕಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇವರು ಯಾವುದೇ ಕೆಲಸವನ್ನು ಪೂರ್ತಿ ಮಾಡೋದಿಲ್ಲ ಅಂತ ಉಂಟು ಒಂದು ಸ್ವಲ್ಪ ಸಮಯ ಮಾಡ್ತಾರೆ ಮನೆಗೆ ಬಂದು ಕೂತ್ಕೊಳ್ತಾರಮ್ಮ ಬೇಕಾದ್ರೆ ನೋಡಿ ನೀವು ರೈಟಾ ಏನು ಹಾ ಸರ್ ಕೆಲಸ ಮಾಡ್ತಾ ಇದ್ದಾರೆ ಈಗ ಎಷ್ಟ ಆಯ್ತು ಕೆಲಸಕ್ಕೆ ಹೋಗಿ ಅಯ್ಯೋ ನೀವು ಹೇಳ್ತೀರಮ್ಮ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಹೇಳ್ತೀರಮ್ಮ ಎಂ ಬಿ ಎ ಮಾಡಿದಾಳೆ ಮನೆಯಲ್ಲಿದ್ದಾಳೆ ಅಂತ ನೀವೇನು ಮಾತಾಡೋಕ್ಕೆ ಗೊತ್ತಿಲ್ಲಮ್ಮನ ನಾನ್ ಹೇಳಿದ ನೀವೊಂದು ಅಲ್ಲಿ ಪೇಪರ್ ಪೆನ್ ಇದ್ರೆ ಬರ್ಕೊಂಡಿರಿಮ್ಮ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಗೆ ಏನ್ ಗೊತ್ತಾ ಇವ್ರು ಯಾವುದೇ ಕೆಲಸವನ್ನ ಪೂರ್ತಿ ಮಾಡಲ್ಲ ಕೆಲಸವನ್ನ ಪೂರ್ತಿ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅವ್ರು ಸ್ವಲ್ಪ ಸಮಯ ಕೆಲಸ ಮಾಡಿ ಮನೆಯಲ್ಲಿ ಬಂದು ಕೂತ್ಕೊಳ್ತಾರೆ ಅವ್ರಿಗೆ ಅಲ್ಲಿ ಸಿಗುವಂತ ಸಂಬಳ ಸಾಕಾಗುದಿಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಬೇಕಾದ್ರೆ ಬರ್ದುಕೊಂಡಿಟ್ಟು ಚೆಕ್ ಮಾಡಿ ರೈಟ್ ಅಮ್ಮ ಹಾಂ ನೋಡಿ ಹಾಂ ಹಾಗೆ ನೋಟು ಈಗ ಗೊತ್ತಾಯ್ತು ನಿಮಗೆ ರೈಟಾ ಅದು ಜಾಗ ಉಂಟು ಅಂದರೆ ನಾನು ಅದನ್ನೇ ತಾನೇ ಹೇಳಬೇಕು ನಿಮ್ಗೆ ನಾನಾಕೆ ನಿಮ್ಗೆ ಸುಮ್ ಸುಮ್ನೆ ಹೇಳಬೇಕಮ್ಮ ಸೊ ಅದರ ಜೊತೆಗೆ ನೋಡ್ಕೊಳ್ಳಿ ಇವ್ರಿಗೆ ಎಜುಕೇಷನ್ ವಿಚಾರ ನೋಡ್ಕೊಳ್ಳಿ ಎಜುಕೇಷನ್ ವಿಚಾರದಲ್ಲಿ ಸಮೇತ ತುಂಬಾ ಸ್ಟ್ರಗಲ್ ಉಂಟಮ್ಮ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಎಲ್ಲಾದ್ರೂ ಇವ್ರ ಜ ಇವರ ಲೈಫಲ್ಲಿ ಫ್ರೆಂಡ್ಸ್ ಎಂಟ್ರಿ ಆದ್ರೆ ಎಜುಕೇಶನ್ ಡ್ರಾಪ್ ಆಗ್ಬೋದಮ್ಮ ಅಥವಾ ಅವರ ಆರೋಗ್ಯಕ್ಕೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಥವಾ ಅವರ ತಂದೆ ಯಾರು ಇರ್ತಾರಮ್ಮ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಅರ್ಥ ಮಾಡ್ಕೊಳ್ಳಿ ಓಕೆನಾ ಇದೊಂದು ಏನಂತ ಗೊತ್ತಾಗೋದಿಲ್ಲಪ್ಪ ಮಾತಾಡ್ತಾ ಮಾತಾಡ್ತಾ ಟಿ 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 ಅಂತ ಓಕೆ ಸೊ ನಮ್ಮ ಅಲ್ವಾ ಸೊ ವಿಪರೀತ ಇರಿಟೇಷನ್ ಏನಂತ ಗೊತ್ತಾಗೋಲ್ಲ ಈ ಬೇರೆಯವರ ಕಾರ್ಯಕ್ರಮ ಆಗುವಾಗ ಏನೂ ಆಗೋದಿಲ್ಲ ಅಂದರೆ ನನ್ನ ಕಾರ್ಯಕ್ರಮ ಆಗುವಾಗ ಇದು ಟಿ 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 ಅಂತ ಓಕೆನಾ ಅದು ನಾನು ಸರಿ ಇಲ್ವೋ ನನ್ನ ಗ್ರಹತಿ ಸರಿ ಇಲ್ವೋ ಏನಂತ ಗೊತ್ತಾಗಲ್ಲ ಇಂಥ ಪರಿಸ್ಥಿತಿ ಓಕೆ ಒಂದು ಒಳ್ಳೆ ಪ್ರಿಡಿಕ್ಷನ್ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಇಲ್ಲಿ ಅಲ್ವಾ ಯಾರಿಗಾದರೂ ಕೂಡ ಓಕೆ ಸೊ ನೋಡ್ಕೊಳ್ಳಿ ನಾನು ಅಷ್ಟು ಕನ್ಫರ್ಮೇಷನ್ ಇಲ್ಲದೆ ಪ್ರೆಡಿಕ್ಷನ್ ಮಾಡಲಿಕ್ಕೆ ಹೋಗಲ್ಲ ರೈಟ್ ತಾನೆ ನನ್ಗೆ ಕನ್ಫರ್ಮ್ ನಂಗೆ ಗೊತ್ತುಂಟಾ ಜಾತಾಗ ಏನು ಕೆಲಸ ಮಾಡುತ್ತೆ ಅಂತ ಅಲ್ವಾ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಅದು ಏನು ಬೇಕಾದರೂ ಮಾಡಿ ನೀವು ರೈಟಾ ಸೊ ನೀವು ಎಲ್ಲಿ ಬೇಕಾದರೂ ಹೋಗಿ ತೋರಿಸ್ಕೊಂಡು ಪರಿಹಾರ ಮಾಡ್ಕೊಂಡು ಬನ್ನಿ ನಾನು ಹೇಳಿದೆ ಮಾತಲ್ಲಿ ಇರಬೇಕಂದ್ರೆ ಇರಬೇಕಪ್ಪ ಅಲ್ವಾ ಸ್ಟಡಿ ಮಾಡಿದ್ರೆ ಅದಕ್ಕೆ ತಾನೆ ಓಕೆನಾ ಈಗ ಗೊತ್ತೆ ಈಗ ವೃಷಭರಾಶಿ ವೃಷಭ ಲಗ್ನದವರಿಗೆ ಒಂದು ಪ್ರೆಡಿಕ್ಟ್ ಮಾಡಿ ತೋರಿಸ್ತೇನೆ ಗೊತ್ತಾಗುತ್ತೆ ನಿಮಗೆ ವೃಷಭರಾಶಿ ವೃಷಭ ಲಗ್ನಕ್ಕೆ ಈ ಮೂಮೆಂಟಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಬೇಕಾದರೆ ನೋಡಿ ನೀವು ಅಲ್ವಾ ಮೇಜರಾಗಿ ಅದು ಕೂಡ ಅನುಭವಿಸ್ತಾರೆ ಇದೊಂದು ವಿಚಾರ ಎರಡನೇ ವಿಚಾರ ಏನು ನೋಡಿ ಕೆಲಸ ಸಿಗ್ತಾ ಇಲ್ಲ ಅದಕ್ಕೆ ಬೇಕಾಗಿ ಅವರು ಓದಾಡ್ತಾ ಇದ್ದಾರೆ ಯಾರು ರಾಶಿ ಋಷಭ ಲಗ್ನದವ್ರು ಹೌದಾ ಅಲ್ಲ ಅಂತ ನೋಡ್ಕೊಳ್ಳಿ ನೀವು ರೈಟಾ ಓಕೆನಾ ತುಂಬ ಚೆನ್ನಾಗಿದೆ ಓಕೆನಾ ತುಂಬ ಫೇವರೇಬಲ್ ಆಗುತ್ತೆ ಓಕೆ ಅದಕ್ಕೋಸ್ಕರ ಮತ್ತೊಂದು ವಿಷಯ ಏನು ಅಂದರೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ಬೋದು ಅಂತ ಇಂಡಿಕೇಷನ್ ಇದೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗೋದಾಗಿ ನೋಡ್ಕೊಳ್ಳಿ ಯಾರಿಗೂ ಹಣಕಾಸು ಕೊಡಲಿಕ್ಕೆ ಹೋಗಬೇಡಿ ಯಾವುದೇ ವ್ಯವಹಾರಕ್ಕೆ ಸದ್ಯದ ಮಟ್ಟಿಗೆ ಅಂತೂ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಬರುವ ಏಪ್ರಿಲ್ವರೆಗೆ ಸ್ವಲ್ಪ ಕಾದು ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಮೋಸ್ಟ್ ಫೇವರೇಬಲ್ ಆಗಿದೆ ಓಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಇಷ್ಟೊಂದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತು ಗೆದ್ದು ಬಿಡ್ತೀರಾ ಓಕೆ ರೈಟ್ ಓದಾಯ್ತು ನೆಕ್ಸ್ಟ್ ಬಂದು ಮೇಡಮ್ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಒಂದೊಂದು ಪ್ರಿಡಿಕ್ಷನ್ ಮಾಡ್ತೇನೆ ಇದ್ರೆ ಮಾಡ್ತೇನೆ ಇಲ್ಲ ಅಂದರೆ ಮಾಡಲ್ಲ ಇದ್ರೆ ಮಾಡಿಲ್ಲ ಮಾಡಿ ಓಕೆ ಮಿಥುನ್ ಲಗ್ನದವರಿಗೆ ಈ ಮೂಮೆಂಟ್ ಅಲ್ಲಿ ವಿಶೇಷ ರೀತಿಯಲ್ಲಿ ಯಾಕೋ ಗೊತ್ತಿಲ್ಲ ಹೈಯರ್ ಸ್ಟಡೀಸ್ ಯಾರಿಗೆಲ್ಲ ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೈಯರ್ ಸ್ಟಡೀಸ್ ಮಾಡ್ಲಿಕ್ಕೆ ಅವರಿಗೆ ತೊಂದರೆ ಆಗ್ತಾ ಉಂಟು ಅವರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಅವರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ಅದು ದೂರ ಹೋಗಲಿಕ್ಕೆ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಬಟ್ ಏಪ್ರಿಲ್ ನಂತರ ಸಮಸ್ಯೆ ಸಾಲ್ವ್ ಆಗುತ್ತೆ ಪರವಾಗಿಲ್ಲ ಆ ನಂತರ ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ವಿದಿನ್ ಸಿಕ್ಸ್ ಮಂತ್ ಒಳಗಡೆ ಓಕೆ ಸೊ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ ಬೇಕಾದ್ರೆ ಬರ್ಕೊಂಡು ಇಟ್ಟು ನೋಡಿ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತೇನೆ ನಿಮ್ಮದು ಮಿಥುನ ರಾಶಿ ಮಿಥುನ ಲಗ್ನ ಎಕ್ಸಾಕ್ಟ್ ಆಗಿರಬೇಕು ಮಿಥುನ ರಾಶಿಗೆಂತೂ ಲಗ್ನ ಎಕ್ಸಾಕ್ಟ್ ಆಗಿದ್ರೆ ಪ್ರಿಡಿಕ್ಷನ್ ಎಕ್ಸಾಕ್ಟ್ ಆಗಿರ್ತದೆ ಯಾವುದು ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ನೋಡ್ಕೊಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಖುದ್ದು ನಿಮ್ಮ ಆರೋಗ್ಯವನ್ನು ಕೂಡ ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ನೀವೇನಾದರೂ ಮದುವೆಗೆ ಪ್ರಯತ್ನ ಮಾಡಿದ್ರೆ ಮದುವೆ ಈಗ ಆಗಲ್ಲ ಸೊ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಡಿಲೇ ಆಗ್ಬೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮದುವೆ ವಿಚಾರದಲ್ಲಿ ಹೋದಾಗ ಏನಾಗುತ್ತೆ ಅಪಮಾನ ಅವಮಾನಗಳು ಇನ್ಸಲ್ಟ್ ಆಗುವಂಥದ್ದು ಇದೆಲ್ಲ ಇರ್ತದೆ ನಮ್ಮ ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ ಮದುವೆ ವಿಚಾರ ಆಗೋದು ಯಾಕಂದ್ರೆ ನಿಮಗೆ ಬಹಳ ಸಮಯದಿಂದ ಮದುವೆಗೆ ಏನು ಪ್ರಯತ್ನ ನಡೀತಾ ಉಂಟು ಫೇಲ್ಯೂರ್ ಆಗುವಂತ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಸೊ ಇದನ್ನು ಅರ್ಥ ಓಕೆನಾ ಬಟ್ ಗುರುಗೋಚಾರ ತೋರಿಸಿಕೊಡ್ತಾರೆ ಮದುವೆ ವಿಚಾರ ಬಟ್ ಸ್ವಲ್ಪ ಸಮಯ ವೇಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರಬಹುದು ಈಗಲೇ ಒಂದು ಒಂದು ವೇಳೆ ನಿಮಗೆ ಮದುವೆ ವಿಚಾರಕ್ಕೆ ಹೋಗಬೇಕು ನೀವೇನು ಮಾಡಿ ಮದುವೆ ವಿಚಾರ ಪ್ರೊಸೀಡ್ ಆಗಿ ನಿಮಗೆ ಇನ್ಸಲ್ಟ್ ಆಗುತ್ತೆ ಅವಮಾನ ಆಗುತ್ತೆ ಅಪಮಾನ ಆಗುತ್ತೆ ಹಿನ್ನಡೆ ಅನುಭವಿಸಿದ್ರೆ ಗೊತ್ತಿಲ್ಲ ಯಾಕೆ ಹೋದ್ನಪ್ಪ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೇನೆ ಸೊ ಈ ಪ್ರಿಡಿಕ್ಷನ್ ಅನ್ನು ಚೆಕ್ ಮಾಡಿ ಅಲ್ವ ಅಲ್ವಾ ಯಾರು ಮಿಥುನ ರಾಶಿ ಮಿಥುನ ಲಗ್ನದ ರೈಟ್ ಮಿಥುನ ರಾಶಿ ಮಿಥುನ ಲಗ್ನದ ಅರ್ಥ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಆನಂತರ ಈ ಮೂಮೆಂಟ್ ಅಲ್ಲಿ ಮದುವೆ ಮಾತುಕತೆಗಳು ಕೂಡ ಮುಂದುವರಿಲಿಕ್ಕೆ ಬಿಡುವುದಿಲ್ಲ ಅಲ್ವಾ ಶನಿ ಮಹಾರಾಜ ಇದ್ದಾನೆ ಅಥವಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಮದುವೆ ಕಮ್ಯುನಿಕೇಶನ್ ಮುಂದುವರಿಕೆ ಬಿಡ್ತಾ ಇಲ್ಲ ಟೋಟಲ್ ಮಧ್ಯದಲ್ಲಿ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಸೊ ಸ್ವಲ್ಪ ಸಮಯ ವೇಟ್ ಮಾಡಿದಾಗ ಶನಿ ಮಹಾರಾಜ ಏನು ಮಾಡ್ತಾನೆ ಕುಂಭರಾಶಿಗೆ ಟ್ರಾನ್ಸ್ಫರ್ ಆಗ್ತಾನೆ ಕುಂಭರಾಶಿ ಅಂದರೆ ಶನಿಯ ಮೂಲ ತ್ರಿಕೋನ ರಾಶಿ ಅಲ್ಲಿ ಖುಷಿ ಖುಷಿಯಾಗಿರ್ತಾನೆ ಆ ಮೂಮೆಂಟ್ ಅಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನೆರವೇರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟದ್ದು ಏನಪ್ಪ ಅಂತ ಹೇಳಿ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಸರ್ ನಮಸ್ತೆ ಸರ್ ನಾನು ಮುಡಬಿದ್ರಿಂದ ಸಂಗೀತ ಅಂತ ಹೇಳಿ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ತಾಯಿ ತಿಳ್ಕೊಳ್ಳಿಕ್ಕಲ್ಲ ಸರ್ ನಂಗೆ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಅರೆವಾ ವೆರಿ ಗುಡ್ ಹೇಳಿ ನಾನು ನನ್ನ ಮಗಳ ಬಗ್ಗೆ ಅವತ್ತು ಕೇಳಿದೆ ಸರ್ ನೀವು ಅದೆಲ್ಲ ಹೇಳಿದ್ರಿ ಅದೇ ಪ್ರಕಾರದಲ್ಲಿ ನಾವು ಮಾಡಿದೇವೆ ಮಗಳಿಗೆ ಮತ್ತೆ ಗಂಡನ ಬಗ್ಗೆ ಕೇಳಿದಕ್ಕೆ ಅದು ನಮಗೆ ತುಂಬಾ ಉಪಯೋಗ ಆಯ್ತು ಅವಳ ಆರೋಗ್ಯ ವಿಚಾರದಲ್ಲಿ ಎಲ್ಲ ಹೇಳಿದೆಲ್ಲ ನಾವು ಮಾಡಿ ಅವಳಿಗೆಲ್ಲ ರಿಕವರಿ ಆಗ್ತಾ ಬಂದಿದ್ದಾಳೆ ಸರ್ ಅವಳು ವೆರಿ ಗುಡ್ ಸರಿ ನಂಗೆ ಅದು ತುಂಬ ಖುಷಿ ಆಯ್ತು sir ನಿಮ್ಮ ತುಂಬಾ ತುಂಬ ದುಡ್ಡು ಖರ್ಚು ಮಾಡುವಾಗ ನೀವು ಸಣ್ಣ ಇದ್ರಲ್ಲಿ ಹೇಳ್ತೀರಲ್ಲ ನಂಗೆ ಅದೊಂದು ತುಂಬಾ ಸಂತೋಷ ಕೂಡ ಆಗ್ತದೆ ಒಂದು ತುಂಬಾ ಖರ್ಚು ಮಾಡುವಾಗ ಸಣ್ಣ ಸಣ್ಣ ಇದ್ರಲ್ಲಿ ಹೇಳುವಾಗ ನನಗೊಂದು ಇದ್ರ ತುಂಬ ಖುಷಿ ಆಗಿದೆ ಸರ್ ನಿಮ್ಮ ಅದು ಅವತ್ತು ನಾವು ಮಾಡಿದ ಸರಿ 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 ಯಾಕೆಂದ್ರೆ ಧನ್ಯವಾದ ಹೇಳಿ ಫೋನ್ ಮಾಡಿದ್ರೆ ಆಯ್ತಮ್ಮ ದೊಡ್ಡ ಮನಸ್ಸು ಒಳ್ಳೇದಾಗ್ಲಿಮ್ಮ ನಿಮ್ಗೆ ಸರಿಯಾ ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸೊಕ್ಕೆ ಅಲ್ವಾ ಈ ರೀತಿ ಎಲ್ಲ ಹೇಳಬೇಕಾದ್ರೆ ಅಷ್ಟು ದೊಡ್ಡ ಮನಸ್ಸು ಇರಬೇಕಾಗುತ್ತೆ ಅಷ್ಟು ವಿಶಾಲ ಹೃದಯ ಇರಬೇಕಾಗುತ್ತೆ ಇಲ್ಲಾಂದರೆ ಯಾರು ಕೂಡ ಹೇಳಲ್ಲ ಇನ್ನು ಕೆಲವರು ಏನು ಮಾಡ್ತಾರೆ ನಾವು ಹೇಳಿದ ಪರಿಹಾರನ ಒಂದು ಕಡೆ ಇಟ್ಕೊಳ್ತಾರೆ ಅಲ್ವಾ ಇಂಥದ್ದು ನಿವಾರಿಸ್ತೀರಪ್ಪ ಅವ್ರಿಗೆ ಆಗೋಲ್ಲ ಅವರಿಗೆಲ್ಲ ರೆಡಿಮೇಡ್ ಬೇಕು ರೆಡಿಮೇಡ್ ಅಂದರೆ ಯಾರೋ ಯಂತ್ರ ಮಾಡಿಕೊಡಬೇಕು ಅದನ್ನು ಮನೆಯಲ್ಲಿ ಇಟ್ಕೊಳ್ಬೇಕು ಅಷ್ಟೇ ಮನೇಲಿ ಇಟ್ಕೊಂಡು ತಕ್ಷಣವೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಓಕೆ ಸೊ ಇಂಥವರೆಲ್ಲ ಇದ್ದಾರೆ ಅದಕ್ಕೆ ಬೇಕಾದರೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ ಬೇಕು ಇಲ್ಲ ಅಂತೇನಿಲ್ಲ ಓಕೆ ಬಟ್ ಅವರು ಕಷ್ಟಪಡಲಿಕ್ಕೆ ತಯಾರಿಲ್ಲ ಓಕೆ ಯಾವುದೇ ಮಂತ್ರ ಜಪ ಮಾಡಿ ಅಥವಾ ಉಪವಾಸ ಮಾಡಿ ಅಥವಾ ಇಂಥ ಧಾನ್ಯದನ್ನ ಗಿರಿ ಓಕೆ ಅದು ಉಪ್ಪು ಅವ್ರು ತಯಾರಿಲ್ಲ ಬಟ್ ಏನಾದರೂ ಯಾರಾದ್ರು ಎಂಥ ಕೊಡೋರು ಇದ್ದರೆ ಲಕ್ಷಗಳೇ ಖರ್ಚು ಮಾಡಿ ಅದನ್ನು ತಂದು ಮನೆಯಲ್ಲಿಟ್ಟು ಮತ್ತು ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಅವರಿಗೆ ಅದು ದೇವರಿಗೆ ಕೊಟ್ಟದ್ದು ತಾನೇ ಏನೂ ಸಮಸ್ಯೆ ಇಲ್ಲ ಓಕೆನಾ ಓಕೆ ಇನ್ವಿ ಇರಲಿ ಎಲ್ಲ ನಮ್ಮ ಹಣೆಬರ ನಾವೇ ಎಲ್ಲೆಲ್ಲೆಲ್ಲ ಪರಿಹಾರ ಸಿಗಬೇಕು ಅವರಿಗೆಲ್ಲ ಸಿಗುತ್ತೆ ನಾನಂತೂ ಹೇಳುವುದಿಲ್ಲ ಹೌದಾ ಅಲ್ವ ಅಂತ ಓಕೆ ಇನ್ಮೆ ಇರಲಿ ನಮ್ಮ ಕರ್ಕಟ ಲಗ್ನದವ್ರಿಗೆ ಏನಪ್ಪಾಗುತ್ತೆ ಕರ್ಕಟಕ ಲಗ್ನ ಬಿ ಕೇರ್ಫುಲ್ ಕರ್ಕಟ ಲಗ್ನದ ಆರೋಗ್ಯದ ಬಗ್ಗೆ ಓಕೆನಾ ಹೆಲ್ತ್ ರಿಲೇಟೆಡ್ ಬಹಳ ಸಮಸ್ಯೆ ಕ್ರಿಯೇಟ್ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರೋ ಹಣದ ಸಮಸ್ಯೆಗಳು ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು ಕರ್ಕಟಕ ಲಗ್ನ ರಾಶಿ ಅವರಿಗೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತ ಕರ್ಕಟಕ ರಾಶಿ ಕರ್ಕ ಈ ಮೂಮೆಂಟ್ ಅಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಓಕೆನಾ ಇನ್ನೊಂದು ಏನಾಗುತ್ತೆ ಅಂದ್ರೆ ನಿಮಗೆ ವಿಶೇಷವಾಗಿ ಎಲ್ಲೊಂದು ಕಡೆ ಮದುವೆ ಮಾತುಕತೆಗಳಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ಆನಂತರ ವಿಶೇಷವಾಗಿ ತಂದೆಗೆ ತಂದೆಗೆ ಡಿಸ್ಟರ್ಬೆನ್ಸ್ ಬಂದಿರ್ತದೆ ತಂದೆ ಆರೋಗ್ಯದಲ್ಲಿ ಡಿಸ್ಟರ್ಬೆನ್ಸ್ ಬಂದಿರ್ತದೆ ಅಂತ ಒಂದು ಇಂಡಿಕೇಶನ್ ಇದೆ ಚೆಕ್ ಮಾಡಿ ನೋಡಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ಓಕೆನಾ ರೈಟ್ ಓಕೆ ನೆಕ್ಸ್ಟ್ ಬಂದ್ಬೇಡ ಸಿಂಹರಾಶಿ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ಸಿಂಹರಾಶಿ ಸೊ ಸಿಂಹರಾಶಿ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ತೊಂದರೆ ಇರ್ತದೆ ಈಗ ಭೂಮಿ ವಿಚಾರ ಓಕೆನಾ ಭೂಮಿ ವಿಚಾರ ಮತ್ತು ನಿಮಗೆ ಸಿಂಹರಾಶಿ ಸಿಂಹಲಗ್ನದವರೆಗೂ ವಿಶೇಷವಾಗಿ ಒಂದು ಮಕ್ಕಳ ವಿಚಾರದಲ್ಲಿ ಭಾಳ ಟೆನ್ಷನ್ ಮಾಡ್ಕೊಂಡಿರ್ತೀರಾ ಭೂಮಿ ವಿಚಾರ ಬಂದುಬಿಡ್ತು ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ಮದುವೆ ಮಾತುಕತೆಗಳು ಪ್ರೊಸೀಡ್ ಆಗಲ್ಲ ಮುಂದುವರಿಲಿಕ್ಕೆ ಬಿಡುವುದಿಲ್ಲ ಇನ್ನೊಂದು ನಾಲ್ಕು ತಿಂಗಳ ಕಾಲ ಆನಂತರ ಓಕೆ ಪರವಾಗಿಲ್ಲ ಅಲ್ಲಿವರೆಗೆ ಮದುವೆ ಮಾತುಗಳು ಈ ಮೂಮೆಂಟಲ್ಲಿ ಕೂಡ ನಿಮ್ಮ ಮಕ್ಕಳ ವಿಚಾರದಲ್ಲಿ ಬಹಳ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತ ಇಂಡಿಕೇಷನ್ ಇರ್ತದೆ ಆನಂತರ ಯಾರೆಲ್ಲ ಯಾರೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಅವರ ಪ್ರೀತಿ ಪ್ರೇಮದಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ಆನಂತರ ಯಾರೆಲ್ಲ ಕಲಿತಾ ಇದ್ದಾರೆ ಅಲ್ವಾ ಕರ್ಕಳ ಸಿಂಹಲಗ್ನದ ಕಲಿತಾ ಇದ್ದಾರೆ ಅವರಿಗೂ ಕೂಡ ಎಜುಕೇಷನಲ್ಲಿ ಡಿಸ್ಟರ್ಬೆನ್ಸ್ ಬರ್ಬೋದು ಅಂತ ಇದೆಪ್ಪ ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಹೇಳ್ತಾನೆ ತುಂಬ ಚೆನ್ನಾಗಿರ್ತಾರೆ ಗೆದ್ದು ಬಿಡ್ತೀರಾ ರೈಟ್ ತಾನೆ ಓಕೆನಾ ನೆಕ್ಸ್ಟ್ ಬಂದು ಮೇಡಮ್ ನಮ್ಮ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಿದೆ ಕನ್ಯಾ ಲಗ್ನದವರಿಗೆ ಏನು ಸಮಸ್ಯೆ ಇರುತ್ತೆ ಕನ್ಯಾ ಲಗ್ನದವರಿಗೆ ಆರೋಗ್ಯದ ವಿಚಾರ ಓಕೆನಾ ಕನ್ಯಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಇದನ್ನು ಅರ್ಥ ಮಾಡಿಕೊಳ್ಳಿ ಆನಂತರ ಕಾರ್ಯಕ್ಷೇತ್ರದಲ್ಲಿ ಅಪಮಾನ ಅವಮಾನ ಹೊರಗಿನ ವ್ಯಕ್ತಿಗಳು ಭಾಳ ತೊಂದರೆ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಕಾರ್ಯಕ್ಷೇತ್ರನ ಭಾಳ ಸಂಭಾಳಿಸಿ ಇಟ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು ಆನಂತರ ನಿಮಗೆ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರ ಸಮೇತ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸ್ವಲ್ಪ ಕನ್ಯಾ ಲಗ್ನದವ್ರು ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ನನ್ನ ಲೆಕ್ಕದಲ್ಲಿ ಖಂಡಿತ ಉಂಟು ಈ ಮೂಮೆಂಟಲ್ಲಿ ಅಷ್ಟು ಸುಲಭ ಖಂಡಿತ ಅಲ್ಲ ಇಲ್ಲಾಂದರೆ ಅಪಮಾನ ಹವಾಮಾನ ಎಲ್ಲ ಸಹಿಸಬೇಕಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಅಪಮಾನ ಆಗುತ್ತೆ ಅವಮಾನ ಆಗುತ್ತೆ ಕೆಲವೊಮ್ಮೆ ಕೋರ್ಟ್ ಕಚೇರಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಯಾರ ಜೊತೆ ವ್ಯವಹಾರ ಮಾಡ್ತೀರಾ ಏನು ಮಾಡ್ತೀರಾ ಸ್ವಲ್ಪ ಕ್ಯಾರ್ ತಗೊಳ್ಳಿ ಅಂತ ಹೇಳ್ತೇನೆ ಸೊ ನೋಡ್ಕೊಳ್ಳಿ ಅಲ್ವಾ ಯಾವುದೇ ಕೂಡ ಸೊ ಇಲ್ಲಾಂದರೆ ನಿಮ್ಮನ್ನು ಅಷ್ಟು ಸುಲಭ ಗ್ರಹಗಳಂತ ಬಿಡುವುದಿಲ್ಲ ಯಾಕಂದರೆ ಕಾರ್ಯಕ್ಷೇತ್ರದಲ್ಲಿ ಅಪಮಾನ ಹವಾಮಾನ ಬರಲೇಬೇಕು ಅಂತ ಇಂಡಿ ಅದು ಬಂದೇ ಬರ್ತದೆ ನಿಮಗೆ ಏನಾದರೂ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಅನ್ನೋದ ಸಮಸ್ಯೆ ಅನುಭವಿಸ್ತೀರಾ ಓಕೆನಾ ಗೊತ್ತಾಯ್ತು ನೆಕ್ಸ್ಟ್ ನಮ್ಮ ತುಲಾ ತುಲಾ ರಾಶಿ ಲಗ್ನದವರಿಗೆ ತುಲಾ ರಾಶಿ ತುಲಾ ಲಗ್ನ ತುಲಾಂಗ್ನ ಮಕ್ಕಳ ವಿಚಾರದಲ್ಲಿ ಬಹಳ ಟೆನ್ಷನ್ ಮಾಡ್ಕೊಂಡಿರ್ತೀರಿ ಇದೊಂದು ವಿಚಾರ ಆನಂತರ ನೆನಪಿಟ್ಕೊಳ್ಳಿ ತುಲಾ ರಾಶಿ ತುಲಾ ಲಗ್ನದವರಿಗೆ ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಇದ್ರೆ ಅವರ ಆರೋಗ್ಯದ ವಿಚಾರದಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಓಕೆನಾ ಒಡ ಹುಟ್ಟಿದವರು ಯಾರು ಅವರಿಗೆ ಆರೋಗ್ಯ ಸಮಸ್ಯೆ ಬಹಳ ಬಹಳಷ್ಟು ಉಂಟಾಗದ ಇಂಡಿಕೇಶನ್ ಇದೆ ಅದರ ಜೊತೆಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ನಿಮ್ಮ ತಾಯಿ ಯಾರಿದ್ದಾರೆ ಅವರಿಗೆ ಮೇಜರ್ ಸಿವಿಯರ್ ಆದಂತ ಪ್ರಾಬ್ಲಮ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆ ಒಂದು ವೇಳೆ ಅವ್ರಿಗೆ ಏನೂ ಆಗಿಲ್ಲ ಅಂದರೆ ಓಕೆ ನೋ ಪ್ರಾಬ್ಲಮ್ ಒಂದು ವೇಳೆ ಅವರಿಗೆ ಇಸ್ಟೋರಿ ಕೂಡ ಆರೋಗ್ಯದ ಸಮಸ್ಯೆ ಉಂಟು ಇನ್ನೊಂದು ಎರಡು ಮೂರು ದಿನದಲ್ಲಿ ಮೇಜರ್ ಆದಂಥ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟು ನಾನು ಹೇಳಿದರೆ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಕೊಳ್ಳಿ ನೀವು ಹತ್ತಿರ ಇದ್ದುಕೊಳ್ಳಿ ಅವರ ಸೇವೆ ಮಾಡಿ ತುಂಬ ಚೆನ್ನಾಗಿರ್ತಾರೆ ನಮ್ಮ ತುಲಾರಾಶಿ ತುಲಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ರೈಟ್ ತಾನೆ ಓಕೆ ಗೊತ್ತಾಯ್ತು ಇನ್ನು ನೆಕ್ಸ್ಟ್ ಬಂದು ಮೇಡಮ್ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಓಕೆ ಜಸ್ಟ್ ಒಂದೊಂದೇ ಪ್ರಿಡಿಕ್ಷನ್ ಅದು ತುಂಬ ಫೇವರೇಬಲ್ ತುಂಬ ಚೆನ್ನಾಗಿರುತ್ತೆ ಓಕೆ ಗೊತ್ತಾಗುತ್ತೆ ನಿಮಗೆ ಏನು ಅಂತ ರೈಟ್ ತರ ಯಾಕೆಂದರೆ ಅದು ಆಗಬೇಕು ಅಂದರೆ ಆಗಬೇಕಪ್ಪ ಆ ರೀತಿಯ ಕೆಲವೊಮ್ಮೆ ಜಾತಕಂತೂ ಇದ್ದೇ ಇರ್ತದೆ ರೈಟಾ ಓಕೆ ನಮ್ಮ ವೃಷ್ಟಿಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಅಲ್ವಾ ಮನೆ ವಿಚಾರ ಜಾಗದ ವಿಚಾರದಲ್ಲಿ ಆಲ್ರೆಡಿ ತಕಪಕ 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 ಅಂತ ಇದ್ದಿರಲು ಎರಡೂವರೆ ವರ್ಷದಿಂದ ಓಕೆನಾ ಸೊ ಎರಡು ವರ್ಷ ಅಂತೂ ಆಯ್ತು ಈಗ ಓಕೆ ಸೊ ಈಗಂತೂ ಆಗಲ್ಲ ನಿಮಗೆ ಜಾಗದ ವಿಚಾರ ಬಟ್ ಹೋಪ್ಸ್ ಇಟ್ಕೊಳ್ಳಿ ಒಂದು ನಾಲ್ಕು ತಿಂಗಳ ನಂತರ ಪ್ರೊಸೀಡ್ ಆಗುತ್ತೆ ಜಾಗಕ್ಕೆ ಸಂಬಂಧಪಟ್ಟಂತೆ ಆನಂತರ ಮನೆಗೆ ಸಂಬಂಧಪಟ್ಟಂಥ ವಿಚಾರಗಳು ಏನೆಲ್ಲ ಪ್ರೊಸೀಡ್ ಆಗಬೇಕು ಅದಂತೂ ಆಗುತ್ತೆ ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಇಲ್ಲಾಂದರೆ ಅದರ ಜೊತೆಗೆ ನಿಮ್ಮ ಋಷಿಕ ಲಗ್ನದವರ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಿಗೆ ಸಡನ್ ಆಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಒಡ ಹುಟ್ಟಿದವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇದ್ದರೆ ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲ ನಾನು ಮಾಡೋದ ಎಲ್ಲ ನೆಗೆಟಿವ್ ಪ್ರಿಡಿಕ್ಷನ್ನೇ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅದು ನೆಗೆಟಿವ್ ತೋರಿಸ್ಕೊಂಡು ಅದಕ್ಕೋಸ್ಕರ ಪಾಸಿಟಿವ್ ಪ್ರಿಡಿಕ್ಷನ್ ಅದು ಪಾಸಿಟಿವ್ ಪ್ರಿಡಕ್ಷನ್ ಗುರುವನ್ನು ಇಟ್ಕೊಂಡಾಗ ವಿಷಯ ಬೇರೆ ಓಕೆನಾ ಈಗಿನ ಏನು ಸಮಸ್ಯೆ ಉಂಟು ನಿಮಗೆ ಅದನ್ನು ಹೇಳಿಕೊಡ್ತಾ ಬೇರೆ ಏನು ಹೇಳ್ಕೊಡ್ತಾ ಇಲ್ಲ ಓಕೆ ಋಷಿ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಈಗ ಈ ಅಲ್ಲಿ ಭೂಮಿ ವಿಚಾರನೆ ಓಕೆನಾ ಭೂಮಿ ವಿಚಾರ ಮನೆ ವಿಚಾರ ಗಾಡಿ ವಿಚಾರ ತಾಯಿ ವಿಚಾರ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಆನಂತರ ಮದುವೆ ವಿಚಾರಗಳು ಕೂಡ ಇದರಲ್ಲಿ ಇನ್ಫ್ಲುಯನ್ಸ್ ಉಂಟು ಆದರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ನಿಮಗೆ ಅದು ಅಭ್ಯಾಸ ಆಗಿರ್ತದೆ ಅಂತ ಅದಕ್ಕೆ ನೀವು ತುಂಬ ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಬಟ್ ನಿಮ್ಮ ಒಡ ಹುಟ್ಟಿದವರಿಗೆ ಯಾರಿಗಾದರೂ ಕೂಡ ಸಡನ್ನಾಗಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಅಥವಾ ನೀವೇ ಟ್ರಾವೆಲಿಂಗ್ ಮಾಡುವ ಕೂಡ ನಿಮಗೂ ಕೂಡ ಸಮಸ್ಯೆ ಆಗ್ಬೋದು ಅಂದ್ರೆ ಇಂಡಿಕೇಶನ್ಗಳು ಬಿ ಕೇಳ್ಬೋದು ತುಂಬ ಕೇರ್ಫುಲ್ ಆಗಿತ್ತು ತುಂಬ ಚೆನ್ನಾಗಿರ್ತಿ ರೈಟ್ ತಾನೆ ಓಕೆನಾ ನೆಕ್ಸ್ಟ್ ಬಂದಮೇಲೆ ಧನು ರಾಶಿ ಧನು ಲಗ್ನದವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಡ ಹುಟ್ಟಿದವರು ಕೂಡ ಸಮಸ್ಯೆ ಅನುಭವಿಸ್ತಾರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತೀರಾ ಇನ್ನು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಧನುರ್ ಲಗ್ನದವರು ವಿಶೇಷ ರೀತಿಯಲ್ಲಿ ಮೋಸ ಹೋಗ್ತೀರ ಅಂತ ಇಂಡಿಕೇಶನ್ ಏನು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧನುರ್ ಲಗ್ನವರು ಮೋಸ ಹೋಗ್ತೀರಾ ನೀವು ರೈಟಾ ಮೋಸ ಹೋಗ್ತೀರಾ ಓಕೆನಾ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿದೆ ಅದೇನು ಹೇಳೋದು ಎಲ್ಲೋ ಧನು ಲಗ್ನದರು ಯೋಗ್ಯ ವಯಸ್ಕರಿಗೆ ಮದುವೆ ಆಗಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದೆ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಸ್ವಲ್ಪ ಸರೌಂಡಿಂಗ್ ನೋಡ್ಕೊಳ್ಳಿ ಯಾರ ಜೊತೆ ಇದ್ದೀರ ಯಾರ ನಮ್ಮ ಯಾರ ಜೊತೆ ಮದುವೆ ಆಗ್ತಾ ಇದ್ದೀರಾ ಸರೌಂಡಿಂಗ್ ನೋಡಿ ತುಂಬ ಜನ ಮೋಸ ಮಾಡುವ ಇರ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಅಲ್ವಾ ತಂದೆ ತಾಯಿಗೆ ಗೊತ್ತಿದ್ದು ಕೂಡ ಮೋಸಕ್ಕೆ ಮೋಸ ಮಾಡ್ತಾರೆ ಇನ್ನು ಕೆಲವರು ಮೋಸಕ್ಕೆ ಬಲಿಯಾಗ್ತಾರೆ ಅಂತ ಪರಿಸ್ಥಿತಿ ಕೂಡ ಇರ್ತದೆ ಬಟ್ ನಮ್ಮ ಜಾಗೃತಿಯಲ್ಲಿ ನಾವಿದ್ದಾಗ ಅಂಥದ್ದೇನು ಪರಿಸ್ಥಿತಿ ಆಗೋದಿಲ್ಲ ಅಂತ ಒಂದು ಇಂಡಿಕೇಷನ್ ಇದೆ ರೈಟ್ ತಾನೇ ಮಕ್ಕಳ ಮಕರ ರಾಶಿ ಮಕರ ಲಗ್ನದ ವಿಶೇಷ ರೀತಿಯಲ್ಲಿ ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಬೇಕು ಮಕರಾಶಿ ಮಕರ ಲಗ್ನ ಹಣಕಾಸಿನ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ತೊಂದರೆ ಇರ್ತದೆ ನಿಮಗೆ ಓಕೆನಾ ಈಗ ಒಂದು ವಾರದಿಂದ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗಿದೆ ಸೊ ಹಣಕಾಸಿನ ವಿಚಾರದಲ್ಲಿ ಬಹಳ ಸಮಸ್ಯೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ನಮ್ಮ ಮಕರಾಶಿ ಮಕರ ಲಗ್ನ ಅದರ ಜೊತೆಗೆ ಫ್ರೆಂಡ್ಸ್ ಗಿಂಡ್ಸ್ ಅದು ಇದು ಅಂತ ಕೂಡ ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ ಅಲ್ಲಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಓಕೆನಾ ಕುಂಭರಾಶಿ ಕುಂಭಲಗ್ನದವರಿಗೆ ಸಂಗಾತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಸಂಗಾತಿ ಸಂಗಾತಿ ಯಾರು ಇರ್ತಾರೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ನಿಮಗೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರಾಜೆ ನಿಮ್ಮ ಸಂಗಾತಿ ಅಂತ ಆರೋಗ್ಯದಲ್ಲಿ ಆಲ್ರೆಡಿ ಸಮಸ್ಯೆಯನ್ನು ಅನುಭವಿಸ್ತಾನೆ ಇರ್ತಾರೆ ಆನಂತರ ನೀವು ಕೂಡ ಅಲ್ವಾ ಕುಂಭರಾಶಿ ಲಗ್ನದ ನೀವು ಕೂಡ ಸಮ ವಿಧ ಸಮಸ್ಯೆಯನ್ನು ಅನುಭವಿಸ್ಬೋದು ನೀವು ಇದೊಂದು ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ಲೆವೆಲಲ್ಲಿ ತೊಂದರೆ ಆಗ್ಬೋದು ನಿಮಗೆ ಆನಂತರ ವಿಶೇಷವಾಗಿ ಫ್ರೆಂಡ್ಸ್ ಲೆವೆಲ್ ಓಕೆ ಫ್ರೆಂಡ್ಸ್ ಲೆವೆಲಲ್ಲಿ ತೊಂದರೆ ಆಗ್ಬೋದು ಮೋಸ ಆಗ್ಬೋದು ಅಥವಾ ಯಾರೆಲ್ಲ ಎಲ್ಲ ಕುಂಭರಾಶಿ ಕುಂಭಲಗ್ನದವರು ಎಜುಕೇಷನ್ ಮಾಡ್ತಾ ಇದ್ದಾರೆ ಅವರಿಗೆ ಫ್ರೆಂಡ್ಸ್ ಮುಖಾಂತರ ತೊಂದರೆ ಉಂಟಾಗಿ ಎಜುಕೇಷನ್ ಬ್ರೇಕ್ ಆಗ್ಬೋದು ಅಂತ ಇಂಡಿಕೇಷನ್ ಇದೆ ಆನಂತರ ವಿಶೇಷವಾಗಿ ನೋಡಲಿಕ್ಕೆ ಹೋದರೆ ಎಲ್ಲೊಂದು ಕಡೆ ಮೊಬೈಲ್ ಮುಖಾಂತರ ಕೂಡ ತೊಂದರೆ ಆಗ್ಬೋದು ಅಂತ ಇಂಡಿಕೇಶನ್ ಇದೆ ಹೊರಗಿನ ತಿಂಡಿಗಳನ್ನು ತಿನ್ನುವುದರಿಂದ ಕೂಡ ತೊಂದರೆ ಆಗ್ಬೋದು ಅಂತ ಇನ್ನೊಂದು ಇಂಡಿಕೇಶನ್ ಇದೆ ಹಾಗೆ ಕುಂಭರಾಶಿ ಲಗ್ನದವರು ಕೇರ್ಫುಲ್ ಆಗಿರಬೇಕಾದಂಥ ಅನಿವಾರ್ಯತೆ ಉಂಟು ರೈತನೇ ಕೊನೆಯದಾಗಿ ಮೀನರಾಶಿ ಲಗ್ನದವರು ಭೂಮಿ ವಿಚಾರದಲ್ಲಿ ಮೋಸ ಹೋಗ್ತೀರಾ ರೈಟಾ ಭೂಮಿ ವಿಚಾರದಲ್ಲಿ ಮೋಸ ಹೋಗ್ತೀರಾ ಭೂಮಿ ವಿಚಾರ ಮುಂದುವರಲಿಕ್ಕೆ ಬಿಡುವುದಿಲ್ಲ ಸಮಸ್ಯೆ ಆಗುತ್ತೆ ಆನಂತರ ಆರೋಗ್ಯದ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಇಷ್ಟವರೆಗೆ ಬಿಟ್ಟಿರೋದಿಲ್ಲ ಇನ್ನೂ ಮುಂದೆ ಆಗುತ್ತೆ ನಿಮಗೆ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಮುಖ್ಯವಾದ ಪ್ರಿಡಿಕ್ಷನ್ ಏನಿರ್ತದೆ ನಮ್ಮ ಮೀನರಾಶಿ ಮೀನಲಗ್ನಕ್ಕೆ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸಬಹುದು ಅಂತ ಒಂದು ಇಂಡಿಕೇಶನ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿದೆ ಇದೆಲ್ಲ ಸಣ್ಣ ಸಣ್ಣ ಪ್ರಿಡಿಕ್ಷನ್ ಅಂತ ಹೇಳಿದೇನೆ ಯಾಕಂದರೆ ಯಾಕೋ ನೆಗೆಟಿವ್ ಬಗ್ಗೆ ನೆಗೆಟಿವ್ ಹೇಳ್ಕೊಡ್ಬೇಡ ಯಾಕಂದರೆ ನೆಗೆಟಿವ್ ಹೇಳಿದ್ರೆ ನೀವು ಸ್ವಲ್ಪ ಜಾಗೃತರಾಗಿ ಬಿಡ್ತೀವಿ ಅಷ್ಟೇ ಅವ್ರದ್ದು ಬೇರೆ ಏನಿಲ್ಲ ಪಾಸಿಟಿವ್ ಮೊನ್ನೆ ಹೇಳಿದ್ದೇನೆ ಕೂಡ ಅಲ್ವಾ ಗುರು ಬಂದಾಗ ಗುರು ಗೋಚಾರದಲ್ಲಿ ಬಂದಾಗ ಏನೆಲ್ಲ ಪಾಸಿಟಿವ್ ಬಗ್ಗೆ ಎಲ್ಲ ಮಾಡಿದ್ದೇನೆ ನಿಮಗೆ ಓಕೆನಾ ಸೊ ಇವತ್ತು ಸ್ವಲ್ಪ ನೆಗೆಟಿವ್ ಪ್ರಿಡಿಕ್ಷನ್ ಮಾಡಿದ್ದೇನೆ ದಯವಿಟ್ಟು ತುಂಬ ತಲೆಗೆ ತೆಗೆದುಕೊಳ್ಬೇಡಿ ಬಟ್ ಪ್ರಿಕಾಷನ್ ತಗೊಳ್ಳಿ ರೈಟಾ ವಿಚಾರ ಏನು ಹೇಳಿದ್ದಾರೆ ಸೊ ಅದನ್ನು ಪ್ರಿಕಾಷನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪ್ರಿಕಾಷನಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಜಾಗ್ರತೆಯನ್ನು ನಾವು ಮಾಡಿದಾಗ ಡೆಫಿನೆಟ್ ಆಗಿ ಅಂಥದ್ದೇನು ಸಮಸ್ಯೆ ಆಗಲ್ಲ ನಮ್ಮ ಜಾಗೃತಿಯಲ್ಲಿ ನಾವಿದ್ದಾಗ ರೈತನೇ ಓಕೆ ಅದಕ್ಕೆ ನಾನು ಹೇಳಿದೆ ಯಾವತ್ತಿದ್ರೂ ಕೂಡ ಒಂದು ಮಂತ್ರ ಪಠನೆ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಹನುಮಾನ್ ಚಾಲಿಸದ ಪಠನೆ ಮಾಡ್ತೀರಾ ಇಸ್ ಅ ಮೋಸ್ಟ್ ಫೇವರೇಬಲ್ ಮಂತ್ರ ಎಲ್ಲರಿಗೂ ಕೂಡ ಹನುಮಾನ್ ಚಾಲಿಸ ರೈಟ್ ತಾನೆ ಓಕೆ ಅದು ಅಥವಾ ಗಾಯತ್ರಿ ಮಂತ್ರ ಇಸ್ ಅ ಮೋಸ್ಟ್ ಫೇವರೇಬಲ್ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರದ ಪಠನೆ ಹನುಮಾನ್ ಚಾಲಿಸದ ಪಠನೆ ಇದನ್ನೆಲ್ಲ ನೀವು ಪ್ರತಿನಿತ್ಯ ಒಂದು ಒಂದು ಪರಿಶುದ್ಧ ರೀತಿಯಲ್ಲಿ ನೀವು ಪಠನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಿಮ್ಮ ಇಡೀ ಬಾಡಿಯನ್ನು ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟೋಟಲಿ ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಮಲ್ಲಿ ಒಂದು ಎನರ್ಜಿ ಪಾಸಿಟಿವಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದನ್ನು ಇಟ್ಕೊಂಡಾಗ ಏನಾಗುತ್ತೆ ಎಲ್ಲ ಒಂದು ಕಡೆ ನೀವು ಏನು ಬೇಕಾದರೂ ಮಾಡಬಲ್ಲೆ ನಾನು ಅಂತ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ ಆಗೋದು ಒಳ್ಳೆ ರಿಸಲ್ಟನ್ನು ಕೊಡುವ ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೆ ಈಗ ನನಗೆ ಸಮಯ ಇಲ್ಲ ಅದಿಲ್ಲ ಓಕೆ ಪರವಾಗಿಲ್ಲ ಈಗ ಹನುಮಾನ್ ಚಾಲೀಸ ಹತ್ತು ನಿಮಿಷದಲ್ಲಿ ಮುಗಿದು ಹೋಗುತ್ತೆ ರೈಟ್ ತಾನೇ ಒಂದು ಹತ್ತು ನಿಮಿಷ ಕೂತ್ಕೊಂಡಾದರೂ ಕೂಡ ಹನುಮಾನ್ ಚಾಲೀಸ್ ಪಠನೆ ಮಾಡಿ ಎಲ್ಲಪ್ಪ ಪಠನೆ ಮಾಡಲಿಕ್ಕೆ ಬರುವುದಿಲ್ಲ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೆ ಎಷ್ಟು ಬೇಕಾದ್ರೂ ಯೂಟ್ಯೂಬಲ್ಲಿ ಹನುಮಾನ್ ಚಾಲೀಸ ಇದೆ ಅದನ್ನು ಕೇಳಿಸ್ಕೊಳ್ಳಿ ಅಂತ ಕೇಳಿಸ್ಕೊಂಡಾಗ ಕೂಡ ಏನಾಗುತ್ತೆ ಕ್ಲೆನ್ಸಿಂಗ್ ಆಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ ರೈತಾನೆ ಓಕೆನಾ ಇದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಓಕೆನಾ ಇನ್ನೂ ಹೇಳಬೇಕಾದ್ರೆ ನಾನು ಕೆಲವರಿಗೆಲ್ಲ ಹಣಕಾಸಿನ ತುಂಬ ತೊಂದರೆ ಇರ್ತದೆ ರೈಟ್ ತಾನೆ ಸೊ ಅವ್ರೇನು ಮಾಡಬೇಕಂದ್ರೆ ವಿಶೇಷವಾಗಿ ಸ್ವಲ್ಪ ನಾನ್ ವೆಜ್ಜನ್ನು ಡ್ರಾಪ್ ಮಾಡಬೇಕು ರೈಟ್ ತಾನೇ ಸ್ವಲ್ಪ ನಾನ್ ವೆಜ್ಜನ್ನು ಈಗ ತಿಂತಾ ಇದ್ದೀರ ಅಭ್ಯಾಸ ಉಂಟು ನಿಮಗೆ ಮೀನು ತಿಂದಾಗ ಓಕೆ ಪರವಾಗಿಲ್ಲ ಬಟ್ ನಾನ್ ವೆಜ್ ಮಟನ್ ಚಿಕನ್ಗೆ ಬಂದಾಗ ಸ್ವಲ್ಪ ಅದನ್ನು ಡ್ರಾಪ್ ಮಾಡಬೇಕಾಯ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಓಕೆ ಡ್ರಾಪ್ ಮಾಡಿದ್ರೆ ಕಡಿಮೆ ಮಾಡಿ ಈಗ ಒಮ್ಮೆಲೆ ಡ್ರಾಪ್ ಮಾಡ್ಲಿಕ್ಕೆ ಅಂತ ಆಗೋದಿಲ್ಲ ತಿಂತ ಇದ್ದವ್ರಿಗೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಮಾಡಿ ಕಡಿಮೆ ಮಾಡಿ ನೀವೇನು ಮಾಡಬೇಕು ವಾರದಲ್ಲಿ ಒಂದು ದಿನ ಎರಡು ದಿನ ಮಾಡಿ ಆದಷ್ಟು ಕಡಿಮೆ ಮಾಡಿದಾನೆ ಯಾಕೆ ಕಡಿಮೆ ಮಾಡಬೇಕಂದ್ರೆ ನಿಮಗೆ ವಯಸ್ಸು ಆದ ಹಾಗೆ ಓಕೆ ವಯಸ್ಸಿಗೆ ಇರುವಾಗ ಏನಾಗುತ್ತೆ ನಿಮ್ಮ ಜಟರಾಗ್ನಿ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ ನಿಮ್ಮ ಜಟರಾಗ್ನಿ ಉಂಟು ಅದು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ವೆಜ್ ತಿಂತೀರಾ ಸೊ ಅಥವಾ ಪಚನ ಆಗದಂತಹ ಕೆಲವು ಬೇಕರಿ ಐಟಮ್ಸ್ಗಳನ್ನು ತಿಂತೀರಾ ಏನೇ ಆದರೂ ಕೂಡ ತಿಂತೀರಾ ಅಂತ ಇಟ್ಕೊಳ್ಳೋಣ ಹಾಗೇನಾಗುತ್ತೆ ನಿಮ್ಮ ಪಚನ ಕ್ರಿಯೆ ಏನುಂಟು ಅದು ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ ಅದು ಯಾವುದೇ ಕಾರಣ ಕೂಡ ಪಚನ ಕ್ರಿಯೆ ಆಗುವುದಿಲ್ಲ ಆಗ ನಿಮಗೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಬರುತ್ತೆ ರೈಟನೇ ಮಲಬದ್ಧತೆಯ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಮಲಬದ್ಧತೆಯ ಸಮಸ್ಯೆ ಬರುತ್ತಲ್ವ ನಿಮ್ಮ ಜಾತಕದ ಆರನೇ ಮನೆ ಅಂದರೆ ಸಿಕ್ಸ್ ಹೌಸ್ ಏನುಂಟು ಎಫೆಕ್ಟ್ ಒಳಗಾಗುತ್ತೆ ಸಿಕ್ಸ್ತ್ ಹೌಸ್ ಅಂದರೆ ಆರನೇ ಮನೆ ಆರನೇ ಮನೆ ನಿಮ್ಮ ಹೊಟ್ಟೆಗೆ ಭಾಗ ರೈಟ್ ತಾನೆ ಸೊ ಅದು ಪ್ರಾಬ್ಲಮ್ ಒಳಗಾಯಿತು ಅದು ಪ್ರಾಬ್ಲಮ್ ಒಳಗಾದರೆ ಏನಾಯಿತು ಹಣಕಾಸಿನ ಸಮಸ್ಯೆ ಸಾಲ ಸೋಲದ ಸಮಸ್ಯೆ ಸಮಸ್ಯೆ ಸಾಲ ತೀರಿಸಲಿಕ್ಕೆ ಏನೂ ಆಗುವುದಿಲ್ಲ ಇ ಎಮ್ ಐ ಕಟ್ಟಲಿಕ್ಕೆ ಅಂಥ ಪರಿಸ್ಥಿತಿ ನಿಮಗೆ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಅತಿ ಸುಲಭ ರೀತಿಯಲ್ಲಿ ನೀವು ಅದನ್ನು ಸಾಧಾರಣ ಮಟ್ಟಿಗೆ ಒಂದು ನಿವಾರಣೆ ಮಾಡಬೇಕಾದ್ರೆ ಆದಷ್ಟು ಪಚನ ಆಗುವಂಥ ಆಹಾರ ಪದಾರ್ಥಗಳನ್ನೇ ಸೇವಿಸಬೇಕು ಆದಷ್ಟು ತರಕಾರಿ ಅಥವಾ ಲೈಟಾದ ಪದಾರ್ಥಗಳು ಯಾವುದನ್ನಾದರೂ ಸೇವಿಸಬೇಕು ಎದ್ದು ಸ್ವಲ್ಪ ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಯೋಗ ಮಾಡಬೇಕು ವ್ಯಾಯಾಮ ಮಾಡಬೇಕು ಅಂದು ಮಾಡಬೇಕು ಪ್ಪ ಒ ನೋಡಲಿಕ್ಕೆ ಹೋದ್ರೆ ಯಾವಾಗ ನಿಮ್ಮ ಒಂದು ಜೀರ್ಣ ಜೀರ್ಣಶಕ್ತಿಯನ್ನು ನಾನು ಹೇಳ್ತೀನಿ ಜೀರ್ಣಶಕ್ತಿಯನ್ನು ಬಹಳ ಚೆನ್ನಾಗಿ ನೀವು ಮೈಂಟೈನ್ ಮಾಡಿ ಇಟ್ಕೊಂಡಾಗ ಅಲ್ವಾ ನೀವು ತಿಂದ್ರಣ್ಣ ಸಾಕು ಜೀರ್ಣ ಶಕ್ತಿ ತುಂಬ ಚೆನ್ನಾಗಿದೆ ಏನೂ ಪರವಾಗಿಲ್ಲ ಇಲ್ಲಾಂದರೆ ಗ್ಯಾಸಲ್ಲಿ ಗ್ಯಾಸ್ಟ್ರಿಕ್ ಆಗೋದು ಆ್ಯಸಿಡಿಟಿ ಹೆಚ್ಚಾಗುವುದು ಇದೆಲ್ಲ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದು ಬಂದರೆ ಅನಿಸ್ಕೊಳ್ಳಿ ನಿಮಗೆ ಆರನೇ ಮನೆ ಸಮಸ್ಯೆ ಉಂಟು ಓಕೆ ಓಕೆನಾ ರೋಗರನ್ನು ರಿಪೋವನ್ನು ಕೊಡುವಂಥದ್ದು ಆರನೇ ಮನೆ ಸಮಸ್ಯೆ ಉಂಟು ಹಾಗಾದರೆ ನಾವೇನು ಮಾಡಬೇಕು ವಯಸ್ಸು ಹೋದಾಗೇನೆ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾದಂಥ ಉಂಟು ತರಕಾರಿಗಳನ್ನು ಬಹಳ ಹೆಚ್ಚು ಸೇವಿಸಬೇಕಾಗಿದೆ ಬಹಳ ಬೇಗನೆ ಜೀರ್ಣ ಆಗುವಂಥದ್ದು ಸೊ ಅದನ್ನು ಖಂಡಿತ ನೋಡಬಹುದು ಸೊ ಲೈಫ್ ನೋಡಿ ಹೇಗಾಗುತ್ತೆ ಅಂತ ಒಂಥರ ಈ ಉಲ್ಲಾಸ ಕೂಡ ಬರುತ್ತೆ ಎನರ್ಜೆಟಿಕ್ ಆನಂತರ ಏನೇ ಸಮಸ್ಯೆ ಬಂದು ಎದುರಿಸಲಿಕ್ಕೆ ತಯಾರಾಗಿರ್ತೀರ ಆನಂತರ ಹಣಕಾಸಿನ ಸಮಸ್ಯೆ ಎದುರು ಕೂಡ ಏನಾಗುತ್ತೆ ನೀವು ಸರ್ ಇದೆ ಮೋಸ್ಟ್ ಫೇವರ್ ಓಕೆನಾ ಬಂದ್ಬೇಡ ಈಗ ನೆಕ್ಸ್ಟ್ ಬಂದ್ಬೇಡ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಮೊನ್ನೆ ಏನು ಹೇಳಿದೆ ಕೌಂಟ್ ಬರ್ಕೊಳ್ಳಿ ಅಂತ ಓಕೆನಾ ಕೌಂಟ್ ಅಂತ ಬರ್ಕೊಳ್ಳಿ ಅದು ಎಲ್ಲಿ ಬರಬೇಕು ಇಲ್ಲಿ ಬರಬೇಕು ಓಕೆನಾ ಈ ಪಾಟಲ್ಲಿ ಈ ಪಾಟಲ್ಲಿ ಬರ್ಕೊಳ್ಳಿ ಇಲ್ಲಿಂದ ಇಲ್ಲಿವರೆಗೆ ಬರ್ಕೊಳ್ಳಿ ಇಲ್ಲಿ ಕೂಡ ಬರ್ಕೊಳ್ಬೋದು ಪರವಾಗಿಲ್ಲ ಇಲ್ಲಿಂದ ಈ ಪಾಟಲ್ಲಿ ನೀವು ಬರ್ಕೊಳ್ಬೋದು ಹೀಗೆ ಓಕೆನಾ ಈ ಪಾಟಲ್ಲಿ ನೀವು ಬರ್ಕೊಳ್ಬೋದು ಇಲ್ಲಿ ಬರ್ಕೊಳ್ಳಿಕ್ಕೆ ಹೋಗೋದು ಬೇಡ ಓಕೆ ಇದು ಬಾರಿ ಬಾರಿಗೂ ಹೊರಟೋಗುತ್ತೆ ಇಲ್ಲಿ ಬರ್ಕೊಳ್ಳಿ ಓಕೆ ಕೌಂಟ್ ಅಂತ ಸಿ ಒ ಯು ಅಂತ ಹಣಕಾಸಿಗೆ ಸಂಬಂಧ ಅದನ್ನು ಬರ್ಕೊಳ್ಳಿ ಅಂತ ಈಗ ಕೆಲವೊಮ್ಮೆ ಏನಾಗುತ್ತೆ ಬಹಳಷ್ಟು ಸಮಸ್ಯೆ ಇರ್ತದೆ ಪರಿಹಾರನೇ ಸಿಕ್ಕಿರೋದಿಲ್ಲ ಏನೋ ಸಮಸ್ಯೆ ರೈಟ್ ತಾನೆ ಬಹಳಷ್ಟು ಸಮಸ್ಯೆ ಏನೋ ಸಮಸ್ಯೆ ಬರುತ್ತೆ ಪರಿಹಾರ ಸಿಕ್ಕಿರೋದಿಲ್ಲ ಸೊ ಪರಿಹಾರ ಸಿಗೋದಾಗ ನಾವೇನು ಮಾಡಬೇಕಾಗುತ್ತೆ ಅದಕ್ಕೊಂದು ವರ್ಡ್ಸನ್ನು ಕೊಟ್ಟಿದ್ದಾರೆ ಆ ಸ್ವಿಚ್ ವರ್ಡಲ್ಲಿ ರೀಚ್ ಅಂತ ಆರ್ ಇ ಎ ಸಿ ಎಚ್ ಓಕೆನಾ ಆರ್ ಇ ಎ ಸಿ ಎಚ್ ಯಾವುದೋ ನಿಮಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದಾಗ ರೀಚ್ ಏನ್ ವರ್ಡ್ಸನ್ನು ಇದರಲ್ಲಿ ಬರ್ಕೊಳ್ಳಿ ಈ ಪಾಟಲ್ಲಿ ಬರ್ಕೊಳ್ಳಿ ಅಥವಾ ಅದನ್ನು ಕೌಂಟ್ ಮಾಡಿ ಅಂದರೆ ನೀವು ಅದನ್ನು ಚಾಂಟ್ ಮಾಡಿ ರೀಚ್ 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 ಕೌಂಟ್ ಮಾಡಿ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ದಾರಿ ಕಂಡು ಬರ್ತದೆ ನೀವೇನು ಮಾಡ್ಬೇಕಂತ ಈಗ ಕೆಲವರು ಏನು ಮಾಡ್ತಾರೆ ಕೆಲವು ವಸ್ತುಗಳನ್ನು ಕಳ್ಕೊಂಡಿರ್ತಾರೆ ಕೆಲವರು ಬಂಗಾರ ಕಳ್ಕೊಂಡಿರ್ತಾರೆ ಕೆಲವರು ಫೈಲ್ ಕಳ್ಕೊಂಡಿರ್ತಾರೆ ಸೊ ಅವರೆಲ್ಲ ಇದನ್ನು ಫಾಲೋ ಮಾಡಿದಾಗ ರೀಚ್ 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 ಫಾಲೋ ಮಾಡಿದಾಗ ಅಥವಾ ಇಲ್ಲಿ ಬರ್ಕೊಂಡಾಗ ಡೆಫಿನೆಟ್ ಆಗಿ ಅದಕ್ಕೊಂದು ದಾರಿ ಕಂಡು ಬರ್ತದೆ ನೀವೇನು ಮಾಡ್ಬೇಕು ಬೇಕಾದ್ರೆ ಯಾವುದೋ ಫೈಲ್ ಸಿಗ್ಬೋದು ಯಾವುದೋ ಬಂಗಾರ ಸಿಗ್ಬೋದು ಏನೇ ಇದ್ರು ಅದು ನಿಮ್ಮ ಪಾಲಿಗೆ ದೊರಕುವ ಸಾಧ್ಯತೆ ತೀರಾ ತೀರ ಜಾಸ್ತಿ ಅದಕ್ಕೆ ಬೇಕಾಗಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಆನಂತರ ಟ್ರಯಾಂಗಲ್ ಓಕೆ ಟ್ರಯಾಂಗಲ್ ಶೇಪ್ ಟ್ರಯಾಂಗಲ್ ಶೇಪಲ್ಲಿ ನೀವು ಕರ್ನಾಟಕ ಬ್ಯಾಂಕಿನ ಸಿಂಬಲ್ ನೋಡಿದರೆ ಟ್ರಯಾಂಗಲ್ ಓಕೆ ಕರ್ನಾಟಕ ಬ್ಯಾಂಕ್ ಆ್ಯಕ್ಚುಲಿ ಅದು ಶ್ರೀಯಂತ್ರದಲ್ಲಿರುವಂತಹ ಒಂದು ಸಿಂಬಲ್ ಓಕೆನಾ ಅದರಲ್ಲಿ ಒಂದು ಟ್ರಯಾಂಗಲ್ ಹೀಗೆ ಮೇಲ್ಗಡೆ ಇನ್ನೊಂದು ಕೆಳಮುಖವಾಗಿ ಟ್ರಯಾಂಗಲ್ ಎರಡು ಟ್ರಯಾಂಗಲನ್ನು ಹಾಕಿರ್ತಾರೆ ಒಂದು ತ್ರಿಕೋನ ಮೇಲ್ಗಡೆಗೆ ಒಂದು ತ್ರಿಕೋನ ಕೆಳಗಡೆಗೆ ತ್ರಿಕೋನ ಕೆಳಗಡೆ ಇರುವಂಥದ್ದುಂಟಲ್ಲೋ ತ್ರಿಕೋನ ಕೆಳಗಡೆ ಅದು ನಿಮಗೆ ರಿಸೀವರ್ ಅದು ರಿಸೀವರ್ ಅಂದರೆ ನೀವು ಯೂನಿವರ್ಸಿಂದ ಕಾಸ್ಮೋಸ್ನಿಂದ ಓಕೆ ಕಾಸ್ಮಿಕ್ ಎನರ್ಜಿಯನ್ನು ಅದರ ಮುಖಾಂತರ ರಿಸೀವ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾವು ಕೈಯನ್ನು ಹೀಗೆ ಅಲ್ವಾ ಹೀಗೆ ಇಟ್ಕೊಂಡು ನಾವೇನಾದರೂ ಏನಾದರೂ ನನಗೆಲ್ಲರೂ ರಿಸೀವ್ ಆಗಲಿ ಎಲ್ಲವೂ ಕೂಡ ನನ್ನ ಪಾಲಿಗೆ ಬರಲಿ ಅಂತ ಈ ರೀತಿ ನಾವು ಎತ್ತಿದಾಗ ಟ್ರಯಾಂಗಲ್ ಆಯ್ತಿಗೆ ಇದು ಟ್ರಯಾಂಗಲ್ ಆಯ್ತು ಓಕೆನಾ ಈ ಟ್ರ್ಯಾಂಗಲ್ ರಿಸೀವ್ ಮಾಡುವಂಥ ಟ್ರಯಾಂಗಲ್ ಹಾಗಾದರೆ ಈ ಟ್ರಾಯಂಗಲನ್ನು ನೀವು ಮಾಡಿ ಪ್ರತಿದಿನ ಓಕೆನಾ ನಿಮ್ಗೆ ಏನು ಬೇಕೋ ಅದನ್ನು ಅಲ್ಲಿ ಯೂನಿವರ್ಸಲ್ಲಿ ನೀವು ಕೇಳಿಸಿಕೊಂಡಾಗ ಡೆಫಿನೆಟ್ ಆಗೋದು ಅದು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾಜ ಟ್ರಾಯಂಗಲ್ ಅನ್ನು ಮಾಡಿ ನೋಡಿ ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ದಿನಕ್ಕೆ ಒಂದು ನಿಮಿಷ ಮಾಡಿದ್ರು ಸಾಕು ನೀವು ನಿಮ್ಮ ಇಚ್ಛೆಗಳು ಈಡೇರಿಸಲಿಕ್ಕೆ ಶುರುವಾಗುತ್ತೆ ತುಂಬ ಫೇವರಬಲ್ ಅದ ಒಂದು ಟ್ರಯಾಂಗಲ್ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿದೆ ಅದನ್ನು ಕೈಯಲ್ಲಿ ಕೂಡ ಬರ್ಕೊಳ್ಬೋದು ಅದರ ಬಗ್ಗೆ ಖಂಡಿತ ಮುಂದಿನ ದಿನಗಳಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಇನ್ನಷ್ಟು ಅದರಲ್ಲಿ ರೆಮಿಡೀಸ್ ಇದೆ ಸೊ ನಿಮ್ಮ ಮುಂದೆ ಖಂಡಿತ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಅದಕ್ಕೋಸ್ಕರ ಬ್ಲೂ ಕಲರ್ ಪೆನ್ನಲ್ಲಿ ಇಲ್ಲಿ ಬರ್ಕೊಳ್ಳಿ ಅಂತ ಈ ಪಾಟಲ್ಲಿ ಬರ್ಕೊಳ್ಳಿ ಅದು ಕಾಣುವುದಿಲ್ಲ ಓಕೆನ ತುಂಬ ಚೆನ್ನಾಗಿರ್ತದೆ ಓಕೆ ಅದು ನಿಮ್ಮ ಸಬ್ ಕಾನ್ಸಿಯಸ್ಮೆಂಟ್ಗೆ ಡೈರೆಕ್ಟಾಗಿ ಹೋಗಿರ್ತದೆ ಅದರ ಮುಖಾಂತರ ಒಳ್ಳೊಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ತೀರ ಜಾಸ್ತಿ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ನಾಳೆ ಅವೈಲೇಬಲ್ ಇರ್ತೀನಿ ನಾನು ಯಾರು ಬರ್ಬೇಕಾದ್ರೂ ಕೂಡ ದಯವಿಟ್ಟು ಫೋನ್ ಮಾಡಿ ಬನ್ನಿ ತುಂಬ ಚೆನ್ನಾಗಿರ್ತಾರೆ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ